ರಾಜಕೀಯ ಬೆಳವಣಿಗೆಲ್ಲವನ್ನೂ ಕೂಡ ನಮಸ್ಕಾರ ವೀಕ್ಷಕರೇ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಇವತ್ತಿನ ಚರ್ಚಾ ವಿಷಯ ಅನೇಕ ಜನರು ಹೇಳ್ತಾ ಇದ್ರೆ ಚರ್ಚೆ ಆಗ್ಬೇಕು ಚರ್ಚೆ ಮಾಡ್ಬೇಕು ಅನ್ನುವಂಥದ್ದು ಯಾಕೆ ಹಿಂಗಾಯ್ತು ಅನ್ನುವಂಥದ್ದು ಎಲ್ಲಿ ಹೋಗ್ತಾ ಇದೆ ನಮ್ಮ ಮನಸ್ಥಿತಿ ಎಲ್ಲಿ ಹೋಗ್ತಾ ಇದೆ ನಮ್ಮ ಮಾನಸಿಕ ಸ್ಥಿಮಿತ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಭ್ರಣಭೀಕರ ಪ್ರವಾಹ ಬರ್ತಾ ಇದೆ ತುಂಬ ಸಾವು ನೋವು ಆಗ್ತಾ ಇದೆ ಬೇಸರದಲ್ಲಿ ಎಲ್ಲರೂ ಕೂಡ ಕಾಲ ಕಳೀತಾ ಇದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಅಂಥ ಹೊತ್ತಲ್ಲಿ ಕೂಡ ರಾಜಕೀಯ ಬೇಕಾ ಅಂಥ ಹೊತ್ತಲ್ಲೂ ಕೂಡ ರಾಜಕೀಯ ವ್ಯಕ್ತಿಯನ್ನು ನಿಂದನೆ ಮಾಡುವಂಥದ್ದು ಅವಹೇಳನ ಮಾಡುವಂಥದ್ದು ಆತನನ್ನು ವ್ಯಂಗ್ಯವಾಗಿ ಚಿತ್ರಿಸಿ ಸ್ವಲ್ಪ ವಿಕೃತಿ ಮರೆಯುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಸಂಸ್ಕೃತಿಯಲ್ಲಿ ವಿಕೃತಿಯನ್ನು ತೋರಿಸುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಎಸ್ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಇದೇನ ಸಂಸ್ಕೃತಿ ಇದೇನ ಸಭ್ಯತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿತಿನ್ ಸಾಲಕ ಎಲ್ಲವನ್ನೂ ಕೂಡ ಇದೆ ಎಸ್ ವೀಕ್ಷಕರ ಟೈಟಲ್ ಕೊಟ್ಟಿದ್ವಿ ಇದೇನ ಸಂಸ್ಕೃತಿ ಇದೇನ ಸಭ್ಯತೆ ಅನ್ನುವಂಥದ್ದು ಎಸ್ ಪ್ರಶ್ನೆ ಮಾಡ್ಬೇಕಾಗುತ್ತೆ ಇದೇ ನಿಮ್ಮ ಸಂಸ್ಕೃತಿಯ ಇದೇ ತಂಗಿರುವಂತಹ ಸಭ್ಯತೆ ಅನ್ನುವಂಥದ್ದು ಆಗಲೇ ನಾನು ಹೇಳಿದೆ ರಣಭೀಕರ ಪ್ರವಾಹದಿಂದ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಜನರು ಕಷ್ಟ ಪಡ್ತಾ ಇದಾರೆ ನಮ್ಮ ಕರಾವಳಿಯು ಕೂಡ ಹೊರತಾಗಿಲ್ಲ ದೊಡ್ಡ ಮಟ್ಟದಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಆದ್ರೆ ಏನಾಗ್ತಾ ಇದೆ ಈ ಒಂದು ಬೇಸರದ ಪರಿಸ್ಥಿತಿಯಲ್ಲೂ ಕೂಡ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಒಬ್ಬ ರಾಜಕೀಯ ಮುಖಂಡನನ್ನು ಅವಹೇಳನ ಮಾಡ್ತಾ ಇದ್ದಾರೆ ನಿಂದನೆ ಮಾಡ್ತಾ ಇದಾರೆ ಅನ್ನುವಂಥದ್ದು ಎಸ್ ನಾವು ಮಾತನಾಡ್ತಿರುವಂತದ್ದು ಮಾಜಿ ಸಚಿವರು ಮಾಜಿ ಶಾಸಕರು ಆಗಿರುವಂತಹ ರಮನಾಥ ರೈ ಅವರ ಬಗ್ಗೆ ರಮನಾಥ ರೈ ಅವರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ಅನೇಕ ಜನಪ್ರತಿನಿಧಿಗಳು ಬರ್ತಾರೆ ಏನಾಗಿದೆ ನಮ್ಮ ಜನಸಾಮಾನ್ಯರಿಗೆ ನೋಡಬೇಕು ಅವರಿಗೆ ಸ್ವಲ್ಪ ಪರಿಹಾರ ಕೊಡಬೇಕು ಅವರಿಗೆ ಸಾಂತ್ವನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಹೋಗ್ತಾರೆ ಮಾಜಿ ಸಚಿವರು ಮಾಜಿ ಶಾಸಕರು ಕೂಡ ರಮನಾಥ ರಾಯ್ ಅವರು ಹೋಗಿದ್ದಾರೆ ಆದರೆ ದೊಡ್ಡ ಮಟ್ಟದಲ್ಲಿ ಅವರು ನಿಂದನೆ ಮಾಡ್ತಾರೆ ಏನು ನಿಂದನೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥ ವಿಡಿಯೋ ಚರ್ಚೆ ಮುಂದುವರಿಸ್ತೇವೆ ಏನು ಆ ವಿಡಿಯೋ ಏನಾಗಿದೆ ಅನ್ನುವಂಥದ್ದು ಡೀಟೇಲ್ಸ್ ಬರ್ತಾ ಇದೆ ರಣಭೀಕರ ಪ್ರವಾಹದಿಂದ ತತ್ತರಿಸಿದ ಕರಾವಳಿ ಜನತೆ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಜನಪ್ರತಿನಿಧಿಗಳು ನೆರೆ ಪೀಡಿತ ಪ್ರದೇಶಗಳಿಗೆ ಮಾಜಿ ಸಚಿವ ರೈ ಭೇಟಿ ಸಾಮಾಜಿಕ ಜಾಲತಾಣದಲ್ಲಿ ರಮಣತ ರೈಗೆ ಅವಹೇಳನ

ಪ್ರದೇಶಗಳಿಗೆ ಭೇಟಿ ನೀಡಿದ ಮಾಜಿ ಸಚಿವ ರಮಾಣು ರೈ ಅವರ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಂಗ್ಯವಾಗಿ ಅವಹೇಳನ ಮಾಡಿದ ಆರೋಪವನ್ನ ಖಂಡಿಸಿ ಬಂಟ್ವಾಳ ಕಾಂಗ್ರೆಸ್ ಕಾರ್ಯಕರ್ತರು ಬಂಟ್ವಾಳ ಠಾಣೆಗೆ ದೂರು ನೀಡಿದ್ದಾರೆ ತೀವ್ರ ಮಳೆಯಿಂದಾಗಿ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲು ದೋಣಿಯಲ್ಲಿ ತೆರಳುವ ಸಮಯದಲ್ಲಿ ಮಾಜಿ ಶಾಸಕ ರಮಣ್ ರೈ ಅವರ ವಿಡಿಯೋ ಚಿತ್ರೀಕರಣವನ್ನು ತಿರುಚಿ ಗಣಪತಿ ದೇವರ ವಿಸರ್ಜನೆಯ ರೂಪದಲ್ಲಿ ವ್ಯಂಗ್ಯ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಹಿಂದೂ ಆರಾಧ್ಯ ದೇವರ ಅಪಹಾಸ್ಯ ಮಾಡಿ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರಿಸಿದ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧಿಸಿ ತಕ್ಕ ಶಿಕ್ಷೆ ನೀಡಬೇಕಾಗಿ ದೂರನ್ನ ನೀಡಿದ್ದಾರೆ ಸಂದರ್ಭ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೇಬಿ ಕುಂದರ್ ಪಾಳೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುದೀಪ್ ಕುಮಾರ್ ಶೆಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಂಗಾಧರ್ ಪೂಜಾರಿ ಹಾಗೂ ಲೋಲಾಕ್ಷ ಶೆಟ್ಟಿ ಮುಂತಾದವರು ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ಸರ್ ರಮನಾಥ ರಾಯ್ ಅವರು ಮಾಜಿ ಶಾಸಕರು ಮಾಜಿ ಸಚಿವರು ಬಂಟ್ವಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥದ್ದು ಅದೇ ರೀತಿ ಅನೇಕ ಕೆಲಸಗಳನ್ನು ಮಾಡಿದಂತಹ ರಾಜಕಾರಣಿ ಅವರ ವಿಡಿಯೋ ಅವರು ಕೂಡ ಹೋಗ್ತಾರೆ ನೆರೆ ಸಂತ್ರಸ್ತರ ಸ್ಥಳಕ್ಕೆ ಹೋಗ್ತಾರೆ ಭೇಟಿ ಕೊಡ್ತಾರೆ ಸಾಂತ್ವನ ಕೊಡ್ತಾರೆ ಆದರೆ ಆ ವಿಡಿಯೋನು ತಿರುಚಿ ಎಲ್ಲೋ ಒಂದು ಕಡೆ ಹಿಂದೂಗಳ ಆರಾಧ್ಯ ದೈವ ಗಣಪತಿ ದೇವರಿಗೆ ಹೋಲಿಕೆ ಮಾಡಲಾಗುತ್ತೆ ಗಣಪತಿ ದೇವರ ವಿಸರ್ಜನೆ ಹೋಗ್ತಾ ಇದೆ ಅನ್ನುವಂಥದ್ದು ಸೊ ಈ ರೀತಿ ಎಡಿಟೆಡ್ ವಿಡಿಯೋ ಬರುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಹಿಂದೂಗಳ ಆರಾಧ್ಯ ದೈವ ಮಹಾಗಣಪತಿ ದೇವರು ಅಂತ ಹೇಳುವಾಗ ಎಲ್ಲೋ ಒಂದು ಕಡೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ ಹಿಂದೂಗಳು ದೊಡ್ಡ ಮಟ್ಟದಲ್ಲಿ ಹೇಳ್ತಾರೆ ಹಿಂದೂಗಳು ದೊಡ್ಡ ಮಟ್ಟದಲ್ಲಿ ದೂರು ಕೊಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಆಕ್ರೋಶ ಮಾಡ್ತಾರೆ ಇದಾಗಬಾರ್ದು ಅನ್ನುವಂತಹ ಮಾತನ್ನು ಹೇಳ್ತಾರೆ ಅನ್ನೋದನ್ನು ನಾವು ಅಂದ್ಕೊಂಡಿದ್ವಿ ಎಲ್ಲವೂ ಕೂಡ ಎಲ್ಲಿ ಹೋಗಿದೆ ಅನ್ನೋದನ್ನು ಗೊತ್ತಿಲ್ಲ ಆದರೆ ಫೈನಲಿ ಕಂಪ್ಲೇಂಟ್ ಫೈಲ್ ಆಗಿದೆ ಫೈನಲಿ ದೂರು ದಾಖಲಾಗಿದೆ ರಾಮನಾಥ್ ರಾಯ್ ಅವರ ಮೇಲೆ ಅವರ ವಿಡಿಯೋ ತಿರುಚಿ ಹಿಂದೂ ದೇವರುಗಳು ಅಥ್ವ ಹಿಂದೂ ಭಾವನೆಗಳಿಗೆ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಮಾಡಲಾಗಿದೆ ಅನ್ನುವಂಥದ್ದು ದೂರು ದಾಖಲಾಗುತ್ತೆ ದೂರು ದಾಖಲು ಮಾಡಿರುವಂಥದ್ದು ಎಸ್ ಎಸ್ ನನ್ನ ಅಂದ್ರೆ ಹಿಂದೂ ಸಂಘಟನೆಗಳಲ್ಲ ಕಾಂಗ್ರೆಸ್ನ ಮುಖಂಡರು ಕಾಂಗ್ರೆಸ್ನವರು ದೂರು ದಾಖಲು ಮಾಡಿದ್ದಾರೆ ಅಂತೂ ಇಂತೂ ಕೊನೆಯದಾಗೂ ಕೂಡ ಕೇಳುವವರಿದ್ದಾರೆ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಮಾಡುವವರು ಅಥವಾ ಧಾರ್ಮಿಕ ವಿಚಾರಗಳಿಗೆ ಸಂಸ್ಕೃತಿಗಳಿಗೆ ವಿಕೃತಿ ಮೆರೆಯುವವರನ್ನು ಪ್ರಶ್ನೆ ಮಾಡುವವರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಅಂಡ್ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ಎಲ್ಲ ಒಂದು ಕಡೆ ಇಂತಹ ವಿಷಯಗಳು ಬಂದಾಗ ರಮಣ್ ರಾಯ್ ಅವರು ಹೇಳಿಕೆ ಕೊಡಲಿಲ್ವಾ ಅವರೇನು ಹೇಳಿಲ್ವ ಅನ್ನುವಂಥದ್ದು ಕೂಡ ನಮ್ಮ ಮುಂದೆ ಬರುತ್ತೆ ಅದು ಕೂಡ ನಾವು ಹೇಳ್ತೇವೆ ಅಂಡ್ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು ಇದೇನ ಸಂಸ್ಕೃತಿ ಇದೇನ ಸಭ್ಯತೆ ಅನ್ನುವಂಥ ಟೈಟಲ್ ನಾವು ಕೊಟ್ಟಿದ್ವಿ ಹೌದು ಇದು ನಮ್ಮ ಸಂಸ್ಕೃತಿಯಾ ಇದು ನಮ್ಮ ಸಭ್ಯತೆಯ ಅನ್ನುವಂಥ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಅಂಡ್ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ರೆ ಮೊದಲೇದಾಗಿ ಎಸ್ ಬೇಬಿ ಕುಂದರ್ ಅವರು ಕಾಂಗ್ರೆಸ್ ಮುಖಂಡರು ಅದೇ ರೀತಿ ದೂರು ಕೊಟ್ಟವರು ಈ ರೀತಿ ರಾಮನಾಥ್ ಅವರಿಗೆ ಅವಾಚ್ಯವಾಗಿ ನಿಂದನೆ ಮಾಡಲಾಗಿದೆ ಅವಹೇಳನ ಮಾಡಲಾಗಿದೆ ವ್ಯಂಗ್ಯ ಮಾಡಲಾಗಿದೆ ಕ್ರಮ ಕೈಗೊಳ್ಳಬೇಕು ಕಿಡಿಗೇಡಿಗಳ ವಿರುದ್ಧ ಅಂತ ಹೇಳಿ ದೂರು ಕೊಟ್ಟವರು ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಬೇಬಿ ಕುಂದರ್ ಅವರು ಅದೇ ರೀತಿ ಹಿಂದೂ ಸಂಘಟನೆ ಮುಖಂಡರಾಗಿರುವಂತಹ ಕುಮಾರ್ ಮಾಲೆಮಾರ್ ಅವರು ನಮ್ಮ ಜೊತೆ ಇದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಕುಮಾರ್ ಮಾಲೆಮಾರ್ ಅವರು ಅದೇ ರೀತಿ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರಾಗಿರುವಂತಹ ಧರ್ಮೇಂದ್ರ ಅವರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಧರ್ಮೇಂದ್ರ ಅವರೇ ಎಸ್ ಮೂರು ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ರೆ ಮಾತಾಡಬೇಕು ಅನೇಕ ಪ್ರಶ್ನೆಗಳಿವೆ ಯಾಕೆ ರಾಮನತ್ರಯ ಅವರನ್ನು ಟ್ರೋಲ್ ಮಾಡಿದ್ರು ಅದರಲ್ಲೂ ಕೂಡ ಹಿಂದೂ ದೇವರುಗಳು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ತೀವ್ರ ಮಳೆಯಿಂದಾಗಿ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲು ದೋಣಿಯಲ್ಲಿ ತೆರಳುವ ಸಮಯದಲ್ಲಿ ಮಾಜಿ ಶಾಸಕರಾದ ರಮರತ್ರಯ ಅವರ ವಿಡಿಯೋ ಚಿತ್ರೀಕರಣ ತಿರುಚಿ ಗಣಪತಿ ದೇವರ ವಿಸರ್ಜನೆಯ ರೂಪದಲ್ಲಿ ವ್ಯಂಗ್ಯವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿಸಿದ ಹಾಗೂ ಹಿಂದೂ ಆರಾಧ್ಯ ದೇವರ ಅಪಹಾಸ್ಯ ಮಾಡಿ ಹಿಂದೂಗಳ ಭಾವನೆ ಭಕ್ತಿಗೆ ಧಕ್ಕೆ ತರಿಸಿದ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅನ್ನುವಂಥದ್ದು ಈ ರೀತಿ ಈ ಹಿಂದೆ ನಡೆದಾಗ ಹಿಂದೂ ದೇವರುಗಳ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಅಥವಾ ಆಚಾರ ವಿಚಾರಗಳಿಗೆ ಧಕ್ಕೆ ತರುವಂಥದ್ದು ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂಥದ್ದು ನಿಜವಾಗ್ಲೂ ಕೂಡ ತಪ್ಪು ಅಂದರೆ ಪ್ರಶ್ನೆ ಮಾಡಬೇಕಿತ್ತು ಪ್ರಶ್ನೆ ಮಾಡುವವರು ಎಲ್ಲಿದ್ರು ಅನ್ನೋದು ನಾವು ಕೇಳ್ತಾ ಇದ್ವಿ ಎಸ್ ಪ್ರಶ್ನೆ ಮಾಡಿದವರು ನಮ್ಮ ಮುಂದೆ ಇದ್ದಾರೆ ಕೇಳಬೇಕಾಗುತ್ತೆ ಆ್ಯಂಡ್ ರಮಣತ್ರೆಯವರು ಏನು ಹೇಳಿದರು ಅದನ್ನು ಕೂಡ ಹೇಳಬೇಕಾಗುತ್ತೆ ಎಲ್ಲವೂ ಕೂಡ ಮಾತಾಡಬೇಕಾಗುತ್ತೆ ಎಸ್ ಫಸ್ಟ್ ರಿಯಾಕ್ಷನ್ ಬೇಬಿ ಕುಂದರ್ ಅವರು ಸರ್ ಏನು ಹೇಳ್ತೀರಾ ಎಸ್ ಪ್ರಪ್ರಥಮವಾಗಿ ಎಸ್ ಈ ಒಂದು ಆರಾಧ್ಯ ದೇವರಾದ ಗಣಪತಿಗೆ ಅಪಹಾಸ ಮಾಡಿದಂಥ ವಿಚಾರದಲ್ಲಿ ನೀವೊಂದು ನಿಮ್ಮ ಟಿ ವಿಯ ಮೂಲಕ ಒಂದು ನಮ್ಮನ್ನು ಮಾತಾಡೋದು ಕರೆದಿರಿ ಅದಕ್ಕೆ ನಾನು ಪ್ರತ್ಪ್ರಮವಾಗಿ ಅಂತ ಅನ್ನಿಸ್ತೇನೆ ಯಾಕಂದರೆ ಒಂದು ತೀವ್ರ ಮಳೆಯಿಂದಾಗಿ ನೆರ ನೆರೆ ಪ್ರದೇಶಗಳಿಗೆ ಸನ್ಮಾನ್ಯ ಮಾಜಿ ಸಚಿವರ ರಮಣಗಳು ಇಡೀ ಬಂಟ್ವಾಳ ತಾಲೂಕಿನಲ್ಲಿ ಎಲ್ಲೆಲ್ಲ ನೆರೆ ಅಲ್ಲಿಗೆಲ್ಲ ವಿಸಿಟ್ ಮಾಡಿದ್ದಾರೆ ಎಲ್ಲ ಕಡೆ ಅವರು ಭೇಟಿ ಕೊಟ್ಟಿದ್ದಾರೆ ಬಂಟ್ವಾಳ ತಾಲೂಕಿನ ಬರಿಮಾರ್ನ ಗ್ರಾಮದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮನೆ ಸಂಪೂರ್ಣ ಇಡೀ ಮನೆ ನೀರಿನಿಂದ ಸುತ್ತುವರೆದಿತ್ತು ಆ ಮನೆಗೆ ಎಲ್ಲಿಂದ ಹೋಗ್ಲಿಕ್ಕೆ ಕೂಡ ಅದಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿಗೆ ದೋಣಿಯಲ್ಲಿ ಮಾತ್ರ ಹೋಗ್ಲಿಕ್ಕೆ ಅದರಲ್ಲಿ ಐದಾರು ಜನ ಹೆಣ್ಮಕ್ಕಳು ಅದರಲ್ಲಿ ಸಿಕ್ಕಾಕೊಂಡಿದ್ದರು ಆ ಸಂದರ್ಭದಲ್ಲಿ ಸನ್ಮಾನ್ಯ ರಮಣತ್ರೆ ದೋಣಿಯ ಮುಖಾಂತರ ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಏನು ಅನಾಹುತ ಆಗಿದೆ ಅದನ್ನು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ದೋಣಿಯಲ್ಲಿ ಹೋಗಿದರು ಆದರೆ ದುರಾದೃಷ್ಟ ಹಿಂದೂ ಕೆಲವು ಹಿಂದೂ ಸಂಘಟನೆಯ ಹುಡುಗರು ನಾನು ಹೇಳ್ಬೇಕಾಗತ್ತೆ ಹಿಂದೂ ಸಂಘಟನೆ ಆಧಾರ ಇದೆ ನಾನು ಸುಳ್ಳು ರಹಿತವಾಗಿ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಇದು ಯಾರೆಲ್ಲ ಅದರಲ್ಲಿ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ವಾಟ್ಸಪ್ ಅಲ್ಲಿ ಹಾಕಿದ್ದಾರೆ ಎಲ್ಲರ ಹೆಸರು ಇದೆ ಸಾಧಾರಣ ಒಂದು ಹದಿನೈದು ಇಪ್ಪತ್ತೈದು ಜನ ಇದರಲ್ಲೂ ಪುಣ್ಯಾತ್ಮ ಎಲ್ಲ ನಮ್ಮ ಹಿಂದೂ ಹುಡುಗರೇ ದಯವಿಟ್ಟು ಅದ್ ಹೋದಂತ ಸಂದರ್ಭದಲ್ಲಿ ಅವರು ಹೋಗಿ ಅಲ್ಲಿಗೆ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬೇಕಾದಂಥ ಒಂದು ಅಲ್ಲಿ ಏನು ಅವರು ಸಿಕ್ಕಾಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ನ ಮುಖಾಂತರ ಮಾತಾಡಿ ತಕ್ಷಣ ಅದಕ್ಕೆ ಕ್ರಮ ಕೈಗೊಡ್ಬೇಕಂತ ಹೇಳಿ ವಾಪಸ್ ಬರುವ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಗೊತ್ತಿದೆ ನೀವು ಈಗಾಗಲೇ ಅದನ್ನು ನೀವು ಎಸ್ ನೀವು ನಮ್ಮದಿ ಮಾಡಿದಿರಿ ಅದರ ಪ್ರಕಾರ ಆರದೇವರ ಅಪಾಸೆ ಮಾಡಿ ಹಿಂದೂಗಳ ಭಕ್ತಿ ಭಾವನೆಗೆ ಧಕ್ಕೆ ತರಿಸಿದಂಥ ಕಿಡಿಗಳನ್ನು ಶೀಘ್ರವೇ ಬಂಧಿಸಬೇಕಂತ ಒಂದು ಉದ್ದೇಶದಿಂದ ನಾವು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನಾವು ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದೇವೆ ಎಸ್ ಖಂಡಿತವಾಗಿಯೂ ರಮನಾಥರಾವ್ ಕೇವಲ ಬಂಟ್ವಾಳಕ್ಕೆ ಸೀಮಿತ ಪಟ್ಟವರಲ್ಲ ಅವರು ಜಿಲ್ಲೆಗೆ ರಾಜ್ಯಕ್ಕೆ ಸೀಮಿತ ಪಟ್ಟವರು ಎಸ್ ಇಡೀ ನಮ್ಮ ರಾಜ್ಯದಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯದಲ್ಲಿ ಅಭಿವೃದ್ಧಿ ನಂಬರ್ ಒನ್ ಅಭಿವೃದ್ಧಿ ಅಂತ ಮಾಡಿದಂಥ ಒಬ್ಬ ವ್ಯಕ್ತಿ ಅಲ್ಲದೆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆಯ ಜನರ ಪ್ರೀತಿಯಿಂದ ನಮ್ಮವರೇ ಅಂತ ಒಂದು ಹೃದಯಲ್ಲಿ ತುಂಬಿಟ್ಟುಕೊಟ್ಟಂತಹ ಒಂದು ವ್ಯಕ್ತಿಯ ವ್ಯಕ್ತಿಯನ್ನು ಒಂದು ನಾವು ರಮಣ ಕಳೆದ ಹದಿನೈದು ವರ್ಷದಿಂದ ಇದೇ ಬಂಟವಾಳ ಜಕ್ರಿಬೆಟ್ನಲ್ಲಿ ಗಣೇಶೋತ್ಸವ ಮಾಡುವ ಮುಖಾಂತರ ನಿಮಗೆ ಗೊತ್ತಿರಬಹುದು ಅಷ್ಟು ಗಣಪತಿಯನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿ ಆದರೆ ಇವತ್ತು ಈ ಪುಂಡಾಟಿಗೆ ಈ ಮನೋಕೃತ್ಯದ ಈ ಯುವಕರು ಇವತ್ತೇನು ರಮಣ ರಾಯವರ ಬಗ್ಗೆ ಮಾಡಿದರೆ ಇದು ರಮಾನಾಥವರಿಗೆ ಮಾಡಿದ ಅವಮಾನ ಅಲ್ಲ ಇಡೀ ಜಿಲ್ಲೆಗೆ ಮಾಡಿದ ಅವಮಾನ ಈ ಭಗವಂತ ಗಣಪತಿಯವರಿಗೆ ಮಾಡಿದ ಅವಮಾನ ಆದ್ದರಿಂದ ಖಂಡಿತವಾಗಿ ಇದಕ್ಕೆ ಆ ಭಗವಂತ ಇದ್ದರೆ ಅವರಿಗೆ ಶಿಕ್ಷೆ ಕೊಡ್ತಾನೆ ಎಸ್ 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 ನಿಜವಾಗ್ಲೂ ಕೂಡ ನಾಚಿಕೆ ಗೇಡಿನ ಸಂಗತಿ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ರಣಭೀಕರ ಪ್ರವಾಹ ಬರ್ತಾ ಇದೆ ಎಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಆದ್ರೆ ನಮ್ಮ ಕರಾವಳಿಗರು ಬ್ಯುಸಿ ಆಗಿದ್ದಾರೆ ಯಾವ್ದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಇತರರನ್ನು ನಿಂದನೆ ಮಾಡೋದ್ರಲ್ಲಿ ಅವಾಚ್ಯ ಮಾಡೋದ್ರಲ್ಲಿ ಅವಹೇಳನ ಮಾಡೋದ್ರಲ್ಲಿ ಅದರಲ್ಲೂ ಕೂಡ ಹಿಂದೂ ದೇವರುಗಳ ಆರಾಧ್ಯ ದೈವ ಎಸ್ ಗಣಪತಿ ಗಣಪತಿ ದೇವರನ್ನು ಯಾವ ರೀತಿ ಹೋಲಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ರಮನಾಥ ರೈ ಅವರಿಗೆ ಹೋಲಿಕೆ ಮಾಡಿದ್ದಾರೆ ಹಾಗಾದ್ರೆ ಕೆಲವೊಂದು ಕಡೆ ಪ್ರಶ್ನೆ ಮಾಡಬೇಕಾಗುತ್ತೆ ತಮ್ಮ ಮನಸ್ಥಿತಿಯನ್ನು ರಮನಾಥ ರೈ ಅವರನ್ನು ಹಿಂದೂ ದೇವರು ನಮ್ಮ ಗಣಪತಿ ದೇವರಿಗೆ ಹೋಲಿಕೆ ಮಾಡ್ತಿರತ್ತಾವುಗಳು ಏನ್ ತಮ್ಮ ಮನಸ್ಥಿತಿ ತೋರಿಸುತ್ತೆ ಅನ್ನುವಂಥದ್ದು ಯಾವ ರೀತಿ ಹಾಳಾಗಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ ಯೋಗ್ಯತೆ ಇದೆಯಾ ಅನ್ನುವಂಥದ್ದು ಅನೇಕ ಡಾಕ್ಯುಮೆಂಟ್ಸ್ ಇದೆ ಅವರ ಹತ್ರ ಹೇಳ್ತಾ ಇದ್ರೆ ಹಿಂದೂ ಹಿಂದೂ ವ್ಯಕ್ತಿಗಳು ಮಾಡಿರುವಂತಹ ಒಂದು ಕಮೆಂಟ್ಗಳು ಹಿಂದೂ ವ್ಯಕ್ತಿಗಳು ಹಾಕಿರುವಂತಹ ಪೋಸ್ಟ್ಗಳು ಎಸ್ ರಮನಾಥ್ಯವರ ಬಗ್ಗೆ ಹೇಳಬೇಕು ಹೇಳಿರುವಂತಹ ವಿಷಯಗಳು ಕೂಡ ಇದೆ ಜಕ್ರಿಮೆಟ್ಟು ಅಲ್ಲಿ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ಮಾಡ್ತಾರೆ ಅವರು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ನಾಗಮಂಡಲ ಕೂಡ ಮಾಡಿದಂತಹ ವ್ಯಕ್ತಿ ದೇವಸ್ಥಾನಕ್ಕೆ ಅನುದಾನ ಕೊಟ್ಟಂತಹ ವ್ಯಕ್ತಿ ಆದ್ರೆ ಈ ರೀತಿ ಕೆಟ್ಟ ಕೆಟ್ಟ ಪದಗಳಿಂದ ಅವಾಚ್ಯಗಳಲ್ಲಿ ಅವಾಚ್ಯ ಪದಗಳಲ್ಲಿ ಶಬ್ದಗಳಲ್ಲಿ ಹಿಂದಿಸುವಂತಹ ನಿಮ್ಮಂತಹ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ವಿಷಯಗಳನ್ನು ಹರಿಯ ಎಷ್ಟು ಮಾಡಿದ್ರ ಹಿಂದೂ ಧರ್ಮಕ್ಕೆ ಅಥವಾ ಹಿಂದೂ ಆಚಾರ ವಿಚಾರಗಳಿಗೆ ಸಂಸ್ಕೃತಿಗೆ ಅನ್ನುವಂಥ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ತಾವು ತಮ್ಮೊಳಗೆ ಎಸ್ ಮಾತನಾಡ್ತೀನಿ ಒಬ್ರು ಕಾಲ್ ಇದ್ದಾರೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಕರೆ ಮಾಡ್ತಾ ಇದ್ರೆ ವಿಕೇಶ್ ಶೆಟ್ಟಿ ಮಾಡಿದ ಸರ್ ನಮಸ್ತೆ ಮಾತಾಡಿ ಏನ್ ಹೇಳ್ತೀರಾ ಅಂತ ಹೇಳಿ ನೋಡ್ತಾ ಇದ್ದೇವೆ ಸರ್ ಇದು ರಮಣಸಿಲ್ಲ ಸರ್ ಯಾಕೆ ದೇವರಿಗೆ ಮಾಡಿದವರು ರಮಣ ರೈ ಅವರು ರಮಣ ರೈ ಪೂಜಿಸುವವರು ಇದ್ದಾರೆ ಇಡೀ ಬಂಟೋಳ ತಾಲೂಕಿನಲ್ಲಿ ರಮಣ ರೈನು ಪೂಜಿಸುವ ಮನೆಗಳಿದೆ ಎಷ್ಟೋ ಮನೆಗಳಿದೆ ರಮಣತ್ ಅವರು ಯಾಕೆ ಅಂದ್ರೆ ರಮಣ ಅನುಕೂಲ ಪಡೆದ ಪಡೆಯದವರು ಇಡೀ ಬಂಟೋಳ ತಾಲೂಕಿನಲ್ಲಿ ನಾನು ಕಂಡಂತ ಯಾರಿಲ್ಲ ಇವನ್ನು ಇವನ್ನು ಅಪವಾಸ ಮಾಡಿದ್ದ ಬಿಜೆಪಿಯವರು ಇದ್ದಾರೆ ರಮಣ್ನ ಅನುಕೂಲ ಪಡೆದವರು ನೈನ್ಟಿ ಫೋರ್ ಪತ್ರ ಆಗಿರ್ಬೋದು ಏನಾಗಿರ್ಬೋದು ಪೂಜಿಸುವ ಅವಮಾನ ಮಾಡಿದ್ದಾರೆ ಇವರು ನಿಜವಾಗ್ಲೂ ನಮಗೆ ನಾಚಿಗೇರಿನ ಸಂಗತಿ ರಮಣತ್ರಾಯ್ ಅವರು ಇದು ಯಾಕೆಂದ್ರೆ ರಮಣತ್ ರೈ ಅವರು ಇಡೀ ಬಂಟೋಳ ತಾಲೂಕಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ನಾಗಮಂಡಲ ಮಾಡಿದವರು ಅದು ರಮಣ್ ಮಾಡಿದ್ದಾರೆ ವರ್ಷ ವರ್ಷ ಪ್ರತಿ ನಡೆಯುವ ಜಕ್ರಬೆಟ್ಟು ಗಣೇಶೋತ್ಸವದಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ ಅಷ್ಟು ಅಷ್ಟು ಮಾಡಿ ರಮಣ ತ್ರಯವಿಗೆ ಅದು ಕೂಡ ಹಿಂದೂ ನಮ್ಮ ಹಿಂದೂ ಧರ್ಮದ ದೇವರುಗಳ ಹೆಸರನ್ನು ಹೇಳಿ ಇವರು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ನಾಚಿಕೆಯನ್ನ ಸಂಗತಿ ಆಗಿದೆ ಹ್ಮ್ 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 ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಇದೇವರ ಮಾತುಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದೇ ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ ಎಲ್ಲಿ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂತ ಇದೆ ಇದೆ ಕರೆ ಮಾಡ್ಬೋದು ಮಾತಾಡ್ಬೋದು ಎಸ್ ಈ ರೀತಿ ಮಾಡಿದ್ರೆ ತಪ್ಪು ಇದೆ ಹಿಂದೂ ದೇವರುಗಳ ಧಾರ್ಮಿಕ ನಂಬಿಕೆಗಳಿಗೆ ಘಾಸಿಯಾಗಿದೆ ಅನ್ನುವಂಥದ್ದು ಪ್ರಶ್ನೆ ಅಂತ ಇದ್ರೆ ಪ್ರಶ್ನೆ ಮಾಡ್ಬೋದು ಕರೆ ಮಾಡಬಹುದು ಅಂಡ್ ಇದರಲ್ಲಿ ತಪ್ಪಿಲ್ಲ ಎಲ್ಲವೂ ಕೂಡ ಸರಿ ಇದೆ ನಾವು ಮಾಡಿರೋದು ಸರಿ ಅನ್ನುವಂತಹ ಹೇಳಿಕೆ ಕೊಡುವಂಥವ್ರು ಕೂಡ ಇದಾರೆ ಎಸ್ ಎಲ್ಲದಕ್ಕೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ವೇದಿಕೆ ಇದೆ ಕರೆ ಮಾಡಿ ಮಾತಾಡಿ ಮುಕ್ತ ಚರ್ಚೆ ಆಗಲಿ ಅನ್ನುವಂಥದ್ದು ಎಲ್ಲಿಗೆ ಹೋಗಿದೆ ನಮ್ಮ ಮನಸ್ಥಿತಿ ಏನಾಗ್ತಾ ಇದೆ ಅನ್ನುವಂಥದ್ದು ಎಸ್ ಡೈರೆಕ್ಟ್ ಆಗಿ ಕೇಳ್ತಾ ಇರುವಂತದ್ದು ಕುಮಾರ್ ಮಾಲೆಮಾರ್ ಹಿಂದೂ ಸಂಘಟನೆ ಮುಖಂಡರು ಏನು ಹೇಳ್ತೀರಾ ಸರ್ ಹೇಳಬೇಕಾದ್ರೆ ಇವತ್ತು ಹಿಂದುತ್ವ ಹಿಂದೂ ಸಂಘಟನೆಯಲ್ಲಿ ಯುವಕರು ಅಂತ ಹೇಳಿದ್ರು ನಾನ್ ನಿಜವಾಗಿ ಹೇಳ್ಬೇಕಾದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ನಮ್ಗೆ ಮುಖಕ್ಕೆ ಮತ್ಸ್ಯ ಎಸ್ ಆಗ್ತದೆ ಯಾಕಂದ್ರೆ ಭಾರಿ ಬೇಸರ ಆಗ್ತಿದೆ ಆದ್ರೆ ನಾನೊಂದು ಹೇಳುದು ಇವತ್ತು ಹಿಂದೂ ಸಂಘಟನೆ ಮುಖಂಡರಲ್ಲಿ ಹೋಗಿದ್ದಾರೆ ಇವತ್ತು ನಾವು ಹಿಂದೂ ಸಂಘಟನೆಯಲ್ಲಿ ಮುಂಚೆ ಇದ್ದವರು ಈಗ ಯಾವುದೇ ಸಂಘಟನೆ ಎಲ್ಲ ಸಮಾಜ ಸೇವೆ ಮಾಡಿಕೊಂಡು ನಾವಿದ್ದೇವೆ ಆದ್ರೆ ಇವತ್ತು ಹಿಂದೂ ಸಂಘಟನೆಯಲ್ಲಿ ಮುಖಂಡರಿದ್ದಾರೆ ಇದ್ದಾರೆ ಇವತ್ತು ಎಸ್ ಇವತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಸಂಘಟನೆ ಇದೆ ಹಿಂದೂ ಧರ್ಮದ ಒಲಿತಿಗಾಗಿ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕಾಗಿ ಇವತ್ತು ಎಲ್ಲಿ ಹೋಗಿದ್ದಾರೆ ಎಸ್ ಇವತ್ತೊಂದು ಚೌತಿಯ ಗಣಪತಿಯ ಒಂದು ವಿಗ್ರಹ ಕೊಂಡೋದಾಗೆ ಕೊಂಡೋಗುವಾಗ ಅದಕ್ಕೆ ಒಂದು ಏನೋ ಒಂದು ಗಣಪತಿಯ ಒಂದು ಇದು ಮಾಡಿಕೊಂಡು ಆ ರಮಣತ್ರಯವನ್ನು ಅವರನ್ನು ಅವಹೇಳನ ಮಾಡಿಕೊಂಡು ಇವತ್ತು ಅವರಿಗೆ ಒಂದು ಗಣಪತಿಯ ಒಂದು ಇದನ್ನು ಹಚ್ಚಿಕೊಂಡು ಇವತ್ತು ಮಾಡುವಾಗ ಇವತ್ತು ಹಿಂದೂ ಸಂಘಟನೆ ಮುಖಂಡರು ಯಾಕೆ ದೂರು ಕೊಡಲಿಲ್ಲ ಯಾಕೆ ಕಾಂಗ್ರೆಸ್ನವರೇ ಕೊಡ್ಬೇಕಾ ಹಾಗಾದ್ರೆ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದಾಗೆ ಆಯ್ತಲ್ಲ ಕೊಡ್ಬೋದಿತ್ತಲ್ಲ ಇವತ್ತು ಹಿಂದೂ ಸಂಘಟನೆ ಅವರಿಗೆ ಯಾಕೆ ಕೊಡುದಿಲ್ಲ ಇವತ್ತು ಯಾಕೆ ಮಾತಾಡ್ತಿಲ್ಲ ಅಂತ ನಾನೊಂದು ಪ್ರಶ್ನೆ ಹೇಳ್ತಿದ್ದೇನೆ ಇವತ್ತು ನನ್ನ ಪ್ರಶ್ನೆ ಕೂಡ ಅದೇ ಆಗ್ತಾ ಇತ್ತು ತಾವು ಕೂಡ ಹಿಂದೂ ಸಂಘಟನೆಗಳಲ್ಲಿ ಇದ್ವಿ ಅಲ್ವಾ ಹೌದು ಅಲ್ವಾ ನಾವೀಗ ನಾನೊಂದು ಹೇಳ್ತೇನೆ ನಮಗೆ ಕೊಡ್ಬೋದಿತ್ತು ನಾನೀಗ ಹಿಂದೂ ಸಂಘಟನೆ ಜವಾಬ್ದಾರಿಯಲ್ಲಿ ಇಲ್ಲ ಇವತ್ತು ಜವಾಬ್ದಾರಿಯಲ್ಲಿ ಇದ್ದವರಿದ್ದಾರೆ ಯಾಕೆಂದ್ರೆ ನಾನು ಸೀದಾ ನೇರವಾಗಿ ನಾನು ಕೊಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ನಾನು ಹಿಂದೂ ಸಂಘಟನೆಯಲ್ಲಿ ಇಲ್ಲ ಈಗ ಸಂಘಟನೆ ಮುಖಂಡನಾಗಿಲ್ಲ ಹಿಂದೂ ಸಂಘಟನೆ ನನ್ನ ಹೃದಯದಲ್ಲಿದೆ ಇವತ್ತು ಇತ್ತು ಸಮಾಜ ಸೇವೆ ಮಾಡಿಕೊಂಡು ನಾವು ಹಿಂದೂ ಸಂಘಟನೆ ಬಂದವರು ಆದ್ರೆ ಇವತ್ತು ನಾನ್ ಕೇಳುದೊಂದೇ ಮುಖಂಡರಾಗಿರುವಂತವ್ರು ಎಲ್ಲಿದ್ದಾರೆ ಇವತ್ತು ಇವತ್ತು ಅವರ ಹತ್ರ ಎಲ್ಲ ರೆಡಿ ಇರುತ್ತೆ ಇವತ್ತು ಒಂದೊಂದು ವಿಭಾಗವಾಗಿ ಇವತ್ತು ಕೊಡ್ಬೋದಿತ್ತಲ್ಲ ಕಮಿಷನರ್ಗೆ ಅಥವಾ ಡಿ ಸಿ ಗೆ ಯಾರಿಗಾದ್ರೂ ಕೊಡ್ಬೋದಿತ್ತಲ್ಲ ಏನೋ ಒಂದು ಬೇಡದಕ್ಕೆ ಕೊಡ್ತಾರೆ ಇವತ್ತು ಇದಕ್ಕೆ ಯಾಕೆ ಕೊಡೋದಿಲ್ಲ ಹಾಗಾದ್ರೆ ನಾನೊಂದು ನೇರವಾಗಿ ಕೇಳ್ತೇನೆ ಆ ದಿನ ಒಂದು ಮೊಯ್ದೀನ್ ಬಾವ್ರು ಇವತ್ತು ಏನೋ ಒಂದು ಶಬರಿಮಲೆಯ ಪದ್ಯ ಹಾಕಿಕೊಂಡು ಇವತ್ತು ಮತ ಕೇಳಲಿಕ್ಕೆ ಹೋದ್ರು ಹಾಗೆ ಎಷ್ಟು ಜನ ಹಿಂದೂ ಸಂಘಟನೆಯವರು ಇದ್ದಿದ್ದಾರೆ ಓಕೆ ಓಕೆ ನಾನು ಯಾವ ಪಾರ್ಟಿ ಅಂತ ನಾನು ಮಾತಾಡೋದಲ್ಲ ನಾನು ಹಿಂದೂ ಧರ್ಮಕ್ಕೆ ಅನ್ಯಾಯ ಆದರೆ ನಿಜವಾಗಿ ಮೊಯ್ದೀನ್ ಬಾವ್ರವರು ಅವತ್ತು ಮಾಡಿದ ತಪ್ಪೆ ಎಸ್ ಆದ್ರೆ ಇವತ್ತು ಅದನ್ನು ತಪ್ಪು ಅಂತ ಹೇಳ್ತಾರೆ ಇದು ಸರಿ ಹಾಗಾದರೆ ಕೊಡ್ಲಿ ಇವತ್ತು ಎಲ್ಲ ಸಂಘಟನೆಯವರು ಇದ್ದೇಳಿ ಕೊಡ್ಲಿ ಓಕೆ ಓಕೆ ರೈಟ್ 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 ಬರ್ತಾನೆ ಎಸ್ ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ಫಸ್ಟ್ ರಿಯಾಕ್ಷನ್ ಎಸ್ ಸರ್ ನಾನು ಬೇಬಿ ಕುದ್ದಾರ್ ಒಂದು ಮಾತು ಹೇಳಿದರು ಹಿಂದೂ ಸಂಘಟನೆ ಅಂತ ಖಂಡಿತವಾಗಿ ಸಲ್ಲ ಎಲ್ಲ ಹಿಂದೂ ಸಂಘಟನೆಗಳನ್ನು ಸೇರಿಸುವುದು ತಪ್ಪಾಗುತ್ತೆ ಓಕೆ ಕೆಲವೊಂದು ಸಂಘಟನೆಗಳು ಇವತ್ತು ಕೂಡ ಹಿಂದುತ್ವದ ಪರವಾಗಿ ಮತ್ತೆ ಅನ್ಯಾಯದ ವಿರುದ್ಧವಾಗಿ ಮಾತಾಡಿದೆ ಅದರೊಳಗೆ ನಾವು ಕೂಡ ಒಂದು ಎರಡನೇದಾಗಿ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಯಲ್ಲಿ ಅಂದರೆ ಹಿಂದೂ ಮಹಾಸಭೆಯಲ್ಲಿ ಜವಾಬ್ದಾರಿತ ಸ್ಥಾನದಲ್ಲಿರುವವನು ನಾನು ಕೂಡ ನಾನು ಉತ್ತರ ಕರ್ನಾಟಕದ ಪ್ರವಾಸದಲ್ಲಿದ್ದೆ ಹ್ಞೂ ಅಲ್ಲಿ ನೆರೆ ಪೀಡಿತರ ಪರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವು ಕೆಲಸ ಮಾಡ್ಕೊಂಡಿದ್ದೆ ಅವಾಗ ಈ ಮಾಹಿತಿ ಬಂತು ಹೀಗೆ ಇದೆ ಅಂತ ನಾನು ಅದಕ್ಕೆ ಇಮಿಡಿಯೇಟ್ಲಿ ಒಂದು ವಾಟ್ಸಪ್ಪಲ್ಲಿ ಮಾಹಿತಿಯನ್ನು ಹಾಕಿಕೊಟ್ಟೆ ನೀವು ಒಂದು ಕಂಪ್ಲೇಂಟ್ ಕೊಡಿ ಅಥವಾ ನಾನು ಹಾಕಿದ ಏನು ಮೆಸೇಜ್ ಇದೆ ಅದಷ್ಟು ಜನರಿಗೆ ತಲುಪ ಪ್ರಯತ್ನ ಮಾಡಿ ನಾನು ಅದನ್ನು ಹೀಗೆ ಸ್ಪಷ್ಟವಾಗಿ ಬರೆದಿದ್ದೇನೆ ಏನು ಈ ರೀತಿ ನೀವೇನು ಮಾತಾಡಿದ್ದೀರಿ ನೋಡಿ ಅದನ್ನೇ ಹೇಳ್ಬಿಟ್ಟು ಈ ರೀತಿ ಬರೆದವರಿಗೆ ನಿಜವಕ್ಕೂ ಧರ್ಮದ ಏನು ಆಚಾರ ವಿಚಾರಗಳು ಗೊತ್ತಿಲ್ಲ ಅವರಿಗೆ ಧರ್ಮ ಶಿಕ್ಷಣದ ಕೊರತೆ ಇದೆ ಅದನ್ನು ನಾವು ಅವರಿಗೆ ಕೂಡ ಪ್ರಯತ್ನ ಮಾಡಬೇಕು ಇದು ತಪ್ಪು ಅಂತ ಹೇಳಿ ಅಂದರೆ ಅದು ಅದು ಹೌದಾದ್ರೆ ಇನ್ನೊಂದು ಕಡೆಯಲ್ಲಿ ನಾನೀಗ ನಮ್ಮ ಕುಮಾರ್ ಹೇಳಿದಾಗೇನೆ ತುಂಬಾ ವಿಚಾರಗಳನ್ನು ನಾವು ಮಾತಾಡಬೇಕಾಗತ್ತೆ ಏನಪ್ಪ ಅಂದ್ರೆ ನೋಡಿ ಯಾವತ್ತೂ ಅಷ್ಟೇ ಈಗ ಮೊಯ್ದಿನ್ ಬಾ ವಿಚಾರವನ್ನು ಪ್ರಸ್ತಾವಿತ ಇದ್ರು ಎಲ್ಲಿ ಕಾಂಗ್ರೆಸ್ ಬಿಟ್ಟು ಪಿಯ ವಿಚಾರ ಬಂದಾಗ ಎಲ್ಲ ಜೊತೆ ಆಗ್ತಾರೆ ಅದೇ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಈಗ ರಮಣತ್ ಅವರ ವಿಚಾರ ಬಂದಾಗ ಇವರು ಈ ತರದ ಹಾಕುವಾಗ ಇವರಿಗೆ ಧರ್ಮದ ಏನು ಆ ಅಪಮಾನ ಅಥವಾ ಅದಕ್ಕೆ ಅವಮಾನ ಆಗತ್ತೆ ಅಂತ ಇವರಿಗೆ ಜ್ಞಾನ ಇಲ್ವಾ ಹಾಗಾದ್ರೆ ಇವರು ಒಂದು ತರದಲ್ಲಿ ನಕಲಿ ಹಿಂದುತ್ವವಾದಿಗಳು ಅಂತ ಅನಿಸುದಿಲ್ವಾ ಇವರು ಕೇವಲ ರಾಜಕೀಯಗೋಸ್ಕರ ಮಾತ್ರ ಬಿಜೆಪಿ ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಮೊದಲಿನ ಬಿಜೆಪಿ ಅವರು ಈಗಿಲ್ಲ ಈಗ ಎಲ್ಲ ಅವಕಾಶವಾದಿಗಳೇ ಬಿಜೆಪಿಯಲ್ಲಿ ತುಂಬಿಕೊಂಡಿದ್ದಾರೆ ಪರಿವಾರದಲ್ಲಿ ತುಂಬಿಕೊಂಡಿದ್ದಾರೆ ಅವರು ಹಿಂದುತ್ವವನ್ನು ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ ಹಿಂದುತ್ವವನ್ನು ಸ್ವಾರ್ಥಗೋಸ್ಕರ ಬಳಸ್ತಾ ಇದ್ದಾರೆ ಓಕೆ ಆಗಿರುವಾಗ ಹಿಂದುತ್ವದ ತಳಹದಿ ಏನು ಹಿಂದುತ್ವದ ಸಂಸ್ಕೃತಿ ಏನು ಹಿಂದುತ್ವದ ಭಾವನೆಗಳೇನು ಹಿಂದುತ್ವದ ಶ್ರದ್ಧೆಗಳೇನೆಂದು ಇವರಿಗೆ ಯಾರಿಗೂ ಗೊತ್ತಿಲ್ಲ ಇವರಿಗೆ ಕೇವಲ ಒಂದು ಹಿಂದುತ್ವ ಪಿಂದುತ್ವ ಅಂದರೆ ಒಂದು ರಾಜ್ಯಕ್ಕೆ ಹೊಸ್ತಾಗ್ಬಿಟ್ಟು ಇದು ತಪ್ಪು ಅಂತ ಹೇಳುವಂತದ್ದು ಆದ್ರಿಂದ ನಾನು ಒಂದ್ ಎರಡು ಮೂರು ದಿನ ಆಯ್ತು ನಾವು ಮಂಗಳೂರ್ ಬಂದು ನಾನು ಆಲೋಚನೆ ಮಾಡ್ತೇನೆ ನಮ್ಮ ಕಾರ್ಯಕರ್ತ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತೇವೆ ಪ್ರಯಾಣ ನಾವು ಕೂಡ ಬಗ್ಗೆ ಈಗ ನನಗೂ ಕೂಡ ಇದು ನಾವು ಇಷ್ಟೋರಿಗೆ ಕೊಡಬೇಕಿತ್ತು ಕಂಪ್ಲೇಂಟ್ ಕೊಡದೇ ಇರೋದು ದೊಡ್ಡ ತಪ್ಪಾಗಿದೆ ನಮ್ಮ ಕಡೆಯಿಂದ ಅದನ್ನು ನಾವು ಸರಿಪಡಿಸುವ ಪ್ರಯತ್ನದಲ್ಲಿ ಇನ್ನೊಂದ್ ಎರಡು ದಿನದೊಳಗೆ ನಾವು ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಿ ಓಕೆ ಸರ್ ನಮಸ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಕಾಂಗ್ರೆಸ್ ಮಲ್ಯ ಅವರ ಮೊಮ್ಮಗ ನೋಡಿ ಹಿಂದುತ್ವ ನೋಡಿ ನನ್ನ ಅಕ್ಕನು ಅಂತ ಹೇಳಿ ದುರ್ಗಾ ಅವರು ಇಲ್ಲಿ ಸಂಚಾಲಕರಾಗಿದ್ದಾರೆ ನಾನು ಹೇಳುದು ನೋಡಿ ಟ್ರೋಲು ನಮ್ಮ ಕಾಂಗ್ರೆಸ್ ಮಾಡ್ತಾರೆ ಬಿಜೆಪಿ ಅವರು ಮಾಡಿದ್ದಾರೆ ಈಗ ಮಂತ್ರಿಗೆ ಆ ಒಂದು ಹುದ್ದೆಗೆ ಒಂದು ಗೌರವ ಇದೆ ಆ ಹುದ್ದೆ ಮನಮೋಹನ್ ಸಿಂಗ್ ಇದ್ರೂ ಈಗ 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 ನರೇಂದ್ರ ಮೋದಿ ಅವರು ಇದ್ದಾರೆ ಎಷ್ಟೋ ಟ್ರೋಲ್ ಈಗ ಹಿಂದೂ ದೇವರ ಹವಹೇಳನ ಅಂತ ಹೇಳಿದ ಕೂಡ ನಮ್ಮ ಎಷ್ಟೋ ಫಿಲಂ ಇಂಡಸ್ಟ್ರಿಯಲ್ಲಿ ಬಾಲಿವುಡ್ ಅವರು ಟಾಲಿವುಡ್ ಅವರು ಎಲ್ಲಾ ಸೇರಿ ಎಷ್ಟೋ ದೇವರುಗಳಿಗೆ ಅವರು ಹವಹೇಳನ ಮಾಡಿದ್ದಾರೆ ಅದರ ಬಗ್ಗೆ ಯಾವ ಚಕಾರ ಎತ್ತಿಲ್ಲ ಈವನ್ ಕಾಂಗ್ರೆಸ್ ಇರ್ಬೋದು ಬೇರು ಅಂದ್ರೆ ಅದರಲ್ಲೂ ರಾಜಕೀಯ ನೋಡಿ ಹಿಂದುತ್ವ ಎಲ್ಲರಲ್ಲೂ ಇರಬೇಕು ನೋಡಿ ಧರ್ಮವನ್ನು ಕಾಣ್ಬೇಕಂತ ಹೇಳಿದ್ರೆ ನಾನು ನೋಡಿದ ಪ್ರಕಾರ ನೀವು ಒಂದು ಮುಸಲ್ಮಾನರು ನೋಡಿ ಅವರಲ್ಲಿರೋ ಒಗ್ಗಟ್ಟು ಒಂದು ಕ್ರಿಶ್ಚಿಯನರ ನೋಡಿ ಅವರಲ್ಲಿರುವ ಒಗ್ಗಟ್ಟು ನಮ್ಮ ಹಿಂದೂಗಳಲ್ಲ ಇದನ್ನು ಒಪ್ಕೊಳ್ಳಲಿಕ್ಕೆ ಯಾರು ರೆಡಿ ಇಲ್ಲ ಈ ಮಾತನ್ನು ನನ್ನ ಮಾತನ್ನು ಒಪ್ಕೊಳ್ಳಿಕ್ಕೆ ಯಾರು ರೆಡಿ ಇಲ್ಲ ನೀವು ನೋಡಿ ಅವರಲ್ಲಿರೋ ಒಗ್ಗಟ್ಟು ಯಾರಲ್ಲ ಇದೆಯಾ ಅವರಲ್ಲಿ ನಾನು ನಾನು ನಮ್ಮವರು ನಮ್ಮವರನ್ನು ಉದ್ಧಾರ ಮಾಡ್ಬೇಕಂತಿದೆ ಹೇಳಿದೆ ಇಲ್ಲ ನಾನು ಒಬ್ಬ ಉದ್ದಾರ ಆದ್ರೆ ಆಯ್ತು ಮತ್ತೊಬ್ಬ ಹಾಳಾಗೂ ಹೋಗ್ತೀವಿ ಸತ್ಯದ ಮಾತು ಸತ್ಯದ ಮಾತು ಕಹಿ ಇದನ್ನ ಒಪ್ಕೊಳ್ಳಿ ಯಾರು ರೆಡಿ ಇರುದಿಲ್ಲ ಅಲ್ಲಿರುವಂತ ಬೇಬೆಣ್ಣೆ ಆಗ್ಲಿ ನಮ್ಮ ಹಿಂದೂ ಪರ ನಾನು ಎಲ್ಲರನ್ನು ಗೌರವಿಸ್ತೇನೆ ನಾನು ಒಬ್ಬ ಹಿಂದೂ ಆದ್ರೂ ಇದು ಹಿಂದೂ ಅಂತ ಹೇಳಿ ಒಂದು ದಿನದ ತಲೆಯಲ್ಲಿ ಇರಬಾರ್ದು ಉಸಿರಿಂದ ನಮ್ಮ ಉಸಿರು ಕಡೆ ಆಗುವ ತನಕ ನಾನು ಒಬ್ಬ ಹಿಂದೂ ಅಂತ ತಲೆ ಇದು ಯಾರಲ್ಲಿ ಇಲ್ಲ ಎರಡು ದಿನ ಒಂದು ದಿನದ ಹೋರಾಟ ಎರಡನೇ ದಿನ ಅವರು ಎಲ್ಲರ ಜೊತೆ ಬೆರ್ಕೊಂಡು ಅವರಷ್ಟೇ ಅವರು ಮಜಾ ಮಾಡ್ಕೊಂಡಿರ್ತಾರೆ ಉಪಯೋಗ ಇಲ್ಲ ಇದರಲ್ಲಿ ಎಂತದ್ ಉಪಯೋಗ ಇಲ್ಲ ಇದರಲ್ಲಿ ದ್ವೇಷ ಮಾತ್ರ ಸಾಧನೆ ಒಪ್ಕೊಳ್ಳೇಬೇಕ ಎಲ್ಲಿವರೆಗೆ ಇತ್ತು ಎಂಬುದನ್ನು ಕೂಡ ನಾವು ಆಲೋಚನೆ ಮಾಡ್ಬೇಕು ಯಾವತ್ತು ಹಿಂದೂ ಪರ ಸಂಘಟನೆಗಳು ರಾಜಕೀಯವಾಗಿ ಬಳಸಿಕೊಂಡು ಅಧಿಕಾರಕ್ಕೆ ಬರುವವರೆಗಿನ ನಮ್ಮಲ್ಲಿ ಸಂಘ ಒಗ್ಗಟ್ಟಿತ್ತು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸಾವಿರದ ಒಂಬೈನೂರ ತೊಂಬತ್ತ ಎರಡರವರೆಗಡೆ ನಾವು ಹಿಂದೂಗಳು ಎಂಬುದನ್ನು ಒಗ್ಗಟ್ಟಿನ ಶಕ್ತಿಯಾಗಿ ಇವತ್ತು ರಾಜಕೀಯವಾಗಿ ಬಿಜೆಪಿ ಬಂತು ಯಾವಾಗ ಬಿಜೆಪಿ ಅಧಿಕಾರಕ್ಕೆ ಬಂತ ಆ ಮೊದಲಿನ ಏನು ವಿಚಾರಧಾರೆಗಳಿದೆ ಏನು ಅವರ ಭಾವನೆಗಳಿದೆ ಎಲ್ಲವನ್ನ ಗಾಳಿ ತೋರಿಸಿ ಕೇವಲ ರಾಜಕೀಯವಾಗಿ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಅದನ್ನು ನಾವು ಅರ್ಥ ಮಾಡಬೇಕು ನೋಡಿ ನೀವು ಅಯೋಧ್ಯೆ ಗಲಾಟೆಯ ನಂತರ ಹಿಂದೂ ಹುಡುಗರು ಹರಿದು ಹಂಚಿ ಹೋಗಿರುವಂಥದ್ದು ಹಿಂದೂ ಸಂಘಟನೆಗಳು ಅನೇಕ ರೀತಿಯಲ್ಲಿ ಹುಟ್ಟುಕೊಂಡಿರುವಂಥದ್ದು ಅಯೋಧ್ಯೆ ಗಲಾಟೆಯ ನಂತರ ಅದ್ರ ಮುಂಚೆ ಯಾರು ಹಿಂದೂ ಇದು ಇರ್ಲಿಲ್ಲ ಈ ರಾಜಕೀಯ ಹೌದು ಖಂಡಿತವಾಗಿ ಸರ್ ಆ ಮತ್ತು ಸತ್ಯ ಇದೆ ರಾಜಕೀಯ ಇವತ್ತು ರಾಜಕೀಯವಾಗಿ ನೋಡಿ ಏನಾಗಿದೆ ಮೊದಲು ದೊಡ್ಡವರ ಮಕ್ಕಳು ಯಾರು ಬಲಿಯಿಲ್ಲ ನಾನು ಒಬ್ಬ ರಾಜಕೀಯ ಕುಟುಂಬದಿಂದ ಬಂದವನು ಆಲ್ಟಪರ ರಾಜಕೀಯ ಮಾಡಿಲ್ಲ ನಮ್ಮ ಕುಟುಂಬದವರು સીದಾ ಸಾಧ್ಯ ಸರ್ ತಮ್ಮ ಹೆಸರು ಹೇಳಿದಿರಿ ದಯವಿಟ್ಟು ತಮ್ಮ ಹೆಸರು ಒಳ್ಳೆ ವಿಚಾರ ಅವ್ರು ಖಂಡಿತವಾಗಿ ಅದನ್ನ ಅವರು ಉಲ್ಲೇಖ ಮಾಡಿದ್ರು ತುಂಬಾ ಒಳ್ಳೆ ವಿಚಾರ ಆದ್ರಿಂದ ನಾನು ಹೇಳುವಂತದ್ದು ಇವತ್ತು ನೋಡಿ ಸ್ಪ್ಲಿಟ್ ಮಾಡ್ತಾ ಇದೆ ಬಿಜೆಪಿ ಸ್ಪ್ಲಿಟ್ ಮಾಡ್ತಾ ಇದೆ ಒಬ್ಬೊಬ್ಬನೇ ಒಂದೊಂದು ವಿಂಗ್ ಆಗಿ ಧರ್ಮ ಧರ್ಮದ ಒಳಗಡೆ ಜಾತಿಯನ್ನ ತಂದು ಬಿಟ್ಟು ಧರ್ಮದ ಒಳಗಡೆ ಜಾತಿಯನ್ನ ತಂದು ಬಿಟ್ಟು ವಿಭಜನೆ ಮಾಡ್ತಾ ಇದೆ ಬೇರೆ ಬೇರೆಯಾಗಿ ಇವತ್ತಿನ ಒಂದು ಒಂದು ಬೇಬಿ ಅಣ್ಣ ಇವತ್ತಿನ ರಾಜಕಾರಣದಲ್ಲಿ ನಾನು ಕಂಡಂತ ವಿಷಯದಲ್ಲಿ ಇದು ಸತ್ಯ ಸತ್ಯ ನಾನು ಅದೇ ಹೇಳಿದೆ ಕೈ ಅವರು ತುಂಬಾ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ವಿಷಯದಲ್ಲಿ ಜಾತಿ ಅಂತ ತಂದು ಹಾಳು ಮಾಡ್ತಾ ಇರೋದವರೇ ಯಾಕೆ ಎಲ್ಲ ಎಲ್ಲ ಧರ್ಮವನ್ನು ಅವ್ರು ಒಂದೇ ರೀತಿಯಲ್ಲಿ ಕಾಣ್ಬೋದಲ್ಲ ಮನುಷ್ಯನ ರಕ್ತ ಹೇಗೆ ಒಂದೇ ಕಲರ್ ಅಲ್ಲಿ ಇರ್ತದೆ ಹಾಗೆ ಒಂದೇ ಎಲ್ಲ ಧರ್ಮವನ್ನು ಒಂದೇ ರೀತಿಯಲ್ಲಿ ಕಾಣ್ಬೋದಲ್ಲ ಅಲ್ಲೂ ಅವರೇ ಯಾಕಂದ್ರೆ ಇಷ್ಟು ವರ್ಷ ರಾಜಕೀಯ ಮಾಡಿರುವ ಇತ್ತೀಚೆಗೆ ಬಿಜೆಪಿ ಬಂದಿರೋದು ಇತ್ತೀಚೆಗೆ ಒಂದು ಒಂದು ಹತ್ತು ವರ್ಷ ಹೇಳ್ಬೋದು ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇತ್ತು ಇವರು ಏನೆಲ್ಲ ಒಳ್ಳೆ ಕೆಲಸಗಳು ಮಾಡ್ಬೋದು ಇತ್ತು ಇವ್ರು ಏನ್ ಮಾಡಿದ್ರು ಈಗ ಸನ್ಮಾನ್ಯ ಈಗ ರಮನಾಥರೇ ಅವರು ನನ್ನ ತಾಯಿ ಊರವರೇ ನಾನು ಒಂದೇ ಹೇಳ್ತೇನೆ ಅವತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರು ಹೇಳಿದ್ರು ಅಲ್ಲನೆ ದೇವರು ಅಲ್ಲನ ಕೃಪೆಯಿಂದ ನಾನು ಬಂದಿರೋದು ನೋಡಿ ಇದರಲ್ಲಿ ಹಿಂದೂ ಭಾವನೆಗೂ ಧಕ್ಕೆ ಆಗ್ತದೆ ಯಾಕಂದ್ರೆ ಅಲ್ಲಿ ಹಿಂದೂಗಳು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಕ್ರಿಶ್ಚಿಯನ್ರು ಇದ್ದಾರೆ ನಾನು ಎಲ್ಲಾ ಧರ್ಮವನ್ನು ಪ್ರೀತಿಸ್ತೇನೆ ನನಗೆ ಯಾರು ಶತ್ರುಗಳಿಲ್ಲ ಎಲ್ಲರೂ ಮಿತ್ರರೇ ಅಲ್ಲ ಇಲ್ಲಿ ಗುರುಚರ ಅಲ್ಲ ಒಂದು ನಿಮಿಷ ಒಂದು ನಾನು ಒಂದು ಮಾತನ್ನ ಹೇಳ್ತೇನೆ ಅವರು ಹೇಳಿದ ಹೌದು ಆದ್ರೆ ಅದು ಕೂಡ ತಪ್ಪೆ ಅಂತ ನಾನು ಹೇಳ್ತೇನೆ ಯಾಕೆಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಯಾವುದೇ ಒಂದು ಧರ್ಮದಕ್ಕೆ ಸೀಮಿತವಾಗಿ ಉಳ್ಕೊಂಡ ಇವತ್ತು ನೋಡಿ ನಾನು ಅದನ್ನೇ ಹೇಳಕ್ ಹೊರಟೆ ಅವಾಗ ಅವರು ಹಿಂದುತ್ವವನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದ್ರು ಬಿಜೆಪಿಯವರು ಹಿಂದುತ್ವವನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದ್ರು ಹಿಂದುತ್ವಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ವ್ಯಕ್ತಿಗಳು ಇವತ್ತು ಯಾರು ಬಿಜೆಪಿಯಲ್ಲಿ ಇಲ್ಲ ಇವತ್ತು ಇರುವಂತದ್ದು ನೋಡಿ ನಾನು ರಾಜಕೀಯ ಅಂತ ರಾಜಕೀಯ ಆಗಿಲ್ಲ ಇಲ್ಲಿ ರಾಜ ಹೇ ಆಗಿದೆ ಅಂದ್ರೆ ಎಂತ ಹೇಗೆ ಕೃತ್ಯ ಮಾಡಿ ನಾನು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳುದು ಎಲ್ಲಾ ರಾಜಕೀಯ ಪಕ್ಷಗಳು ಇವತ್ತು ಒಂದೇ ನಾನು ಹೇಳುದಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಮಣತ್ರ ಮಾಡಿದಂತ ಭಾಷಣವನ್ನು ತಿರುಚಿದ್ದಾರೆ ಅಲ್ಲಿ ಸತ್ಯಾಂಶ ಯಾವ್ದಿಲ್ಲ ಯಾವ್ದು ಬೇಕು ಅದನ್ನ ಹೇಳಲಿಲ್ಲ ಯಾವ್ದು ಬೇಡ ಅದನ್ನ ಕ್ಲಿಪ್ಪಿಂಗ್ ಮಾಡಿ ತೋರಿಸಿದ್ದಾರೆ ಅದರಿಂದ ರಮಣತ್ರ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಭಾಷೆ ಜನ ಪೀಟ್ ಮಾಡ್ತಕ್ಕಂಥ ಜನ ರಮಣಾತ್ರೆಯವರು ಅವರು ದಕ್ಷಿಣ ಜಿಲ್ಲೆಯಲ್ಲಿ ಕಡಿಮೆ ಅಂದ್ರೆ ಮೂವತ್ತು ದೇವಸ್ಥಾನಗಳಿಗೆ ಅವರು ಜೀರ್ಣೋದ್ಧರಾದ ಗೌರಾಧ್ಯಕ್ಷರಾಗಿದ್ರು ಬ್ರಹ್ಮಗರ್ಸ ಗೌರಾಧ್ಯಕ್ಷರಾದ್ರು ಅನೇಕ ಮಸೀದಿ ಇರಬಹುದು ಚರ್ಚ್ ಇರಬಹುದು ದೇವಸ್ಥಾನಗಳಿಗೆ ಸರ್ಕಾರದಿಂದ ಅನುದಾನ ಇರಬಹುದು ಅಥವಾ ವೈಯಕ್ತಿಕ ಇರಬಹುದು ಅಥವಾ ಇಲ್ಲಿ ಹಣ ಜಾಸ್ತಿ ಇದ್ದವರಿಂದ ಅನುದಾನವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಅದು ಸನ್ಮಾನ್ಯ ರಮಣ ಇವತ್ತು ರಮಣೆ ಗಣಪತಿ ದೇವರ ಮೇಲೆ ನನ್ನ ಒಂದ ಅನಿತಿಕೆ ನಾ ಒಬ್ಬ ಮನುಷ್ಯ ನೂರು ಕೆಲಸದಲ್ಲಿ ತೊಂಬತ್ತೊಂಬತ್ತು ಒಳ್ಳೆ ಕೆಲಸವನ್ನು ಮಾಡಿ ಒಂದು ಹೇಳಿಕೆ ಇದಲ್ಲ ನಮ್ಮದು ಅದು ಕೊಟ್ಟಂತ ಹೇಳಿಕೆ ತದ್ವಿರಿದಾಯ್ತು ಅಂತ ಹೇಳಿದ ತೊಂಬತ್ತೊಂಬತ್ತು ಫಲಗಳು ಇದೆಲ್ಲ ಒಂದು ಕೆಲಸ ಮಾಡುವಂತದ್ದೇ ತೊಂಬತ್ತೊಂಬತ್ತು ಫಲಗಳು ಕೆಟ್ಟದಾಗೋಯ್ತು ಅಂದ್ರೆ ಅವರು ಕೆಲಸ ಮಾಡ್ಲಿಲ್ಲ ಹಿಂದೂ ಪರವಾಗಿ ಯಾವ್ದು ಮಾಡ್ಲಿಲ್ಲ ನಾನು ಅದನ್ನು ಹೇಳುದಿಲ್ಲ ಮಾಡಿದ್ದಾರೆ ಆದ್ರೂ ಅವರು ಕೆಲವೊಂದು ಹೇಳಿಕೆಗಳು ತಪ್ಪು ಕೊಟ್ಟಿದ್ದಾರೆ ಹೇಳಿಕೆಗಳು ಹೇಳಿಕೆ ಆ ಸತ್ಯವನ್ನು ಅಲ್ಲಿ ಮರೆಮಾಚಿದ್ದಾರೆ ಆಮೇಲೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಮುಕ್ತ ಅವಕಾಶ ಇದೆ ಇವತ್ತು ಮೀಡಿಯಾ ಇರುವುದೇ ಮುಕ್ತ ಅವಕಾಶಕ್ಕೆ ನಮ್ಮ ಕೂಡ ಆಗ್ಲಿ ಎಲ್ಲಾ ಚಾನೆಲ್ ಅನ್ನ ಗೌರವ ಮುಕ್ತ ಅವಕಾಶ ಕೊಡ್ತಾರೆ ಯಾಕೆ ಕೊಡುದಿಲ್ಲ ಒಬ್ಬನ ವಿಷಯದಲ್ಲಿ ಅಸಂಬದ್ಧ ಹೇಳಿಕೆ ಕೊಡುವಾಗ ಒಬ್ಬ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಮುಕ್ತವಾಗಿ ಅವರು ಅಲ್ಲಿ ಮಾತಾಡ್ಲಿಕ್ಕೆ ಬರ್ಬೋದಲ್ಲ ಅಲ್ಲಿ ಅವರು ಬರುದಿಲ್ಲ ಅಂತ ಹೇಳಿದಾಗ ಜನಗಳ ಭಾವನೆ ಏನು ಬರ್ತದೆ ಇವರು ಹೇಳಿದ್ದಾರೆ ನಮ್ಮ ಕುಟ್ಲ ಚಾನೆಲ್ ಅವರು ಪ್ರತಿಯೊಬ್ಬ ಕಾಂಗ್ರೆಸ್ ಬಿಜೆಪಿ ಅವರು ಹಿಂದೂ ಸಂಘಟನೆ ಎಲ್ಲ ಸಂಘಟನೆ ಅವರು ಅವಕಾಶ ಕೊಡ್ತಾರೆ ಬರ್ಲಿ ನಾಳೆ ರಮನಾಥೆ ಅವರು ಅಲ್ಲಿ ಅವಕಾಶ ಕೇಳಿ ಖಂಡಿತ ಕೊಡ್ತಾರೆ ಯಾಕೆ ಕೊಡುದಿಲ್ಲ ನಮ್ಮ ಕುಟ್ಲದವರು ಎಲ್ಲರಿಗೂ ಮುಕ್ತ ಅವಕಾಶ ಕೊಡ್ತಾರೆ ಓಕೆ ಓಕೆ ಒಂದು ಪಾಯಿಂಟ್ ರೈಸ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಹಿಂದೂ ದೇವರುಗಳಿಗೆ ಅವಮಾನ ಆಗಿದೆ ಅವಹೇಳನ ಆಗಿದೆ ಅನ್ನುವಂಥದ್ದು ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಹೌದು ಹಿಂದೂ ಮುಖಟರ್ ಇದಾರೆ ಕೇಳಬೇಕಾಗುತ್ತೆ ಪ್ರಶ್ನೆ ಹೌದಾ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ವಾ ಏನು ಹೇಳ್ತೀರಾ ಹಿಂದೂಗಳಲ್ಲಿ ಒಗ್ಗಟ್ಟಿದ್ರೆ ಇವತ್ತು ಈ ತರ ಸ್ವಲ್ಪ ಕಷ್ಟನು ಕಡಿಮೆ ಆಗ್ತಿತ್ತು ಯಾಕೆಂದ್ರೆ ಇವತ್ತು ನಾನೊಂದು ಹೇಳಬೇಕಾದ್ರೆ ಈಗ ಹತ್ರ ಅವರು ಅಷ್ಟು ಹೇಳುವಾಗ ನಾನೊಂದು ಹೇಳಬೇಕು ನಾನು ಸಂಘಟನೆಯಲ್ಲಿ ಲೀಡರ್ ಆಗಿರುವಾಗ ಇವತ್ತು ಹಿಂದೂ ಸಂಘಟನೆ ಯಾವ ಪರವಾಗಿ ಉಂಟು ಒಂದು ಪಕ್ಷದ ಹಿಂದೆ ಇದೆ ಬಿಜೆಪಿ ಪಕ್ಷನೇ ಬಾಯ್ ಬಿಟ್ಟು ಹೇಳ್ಬೋದು ತೊಂದರೆ ಇಲ್ಲ ಆದ್ರೆ ಇವತ್ತು ನಮ್ಗೆ ಆಗುವಾಗ ಯಾವುದೇ ಬಿಜೆಪಿ ಮುಖಂಡರು ಬರಲಿಲ್ಲ ಯಾವುದೇ ಹಿಂದೂ ಮುಖಂಡರು ಬರಲಿಲ್ಲ ನಾನು ಶ್ರೀರಾಮ್ ಸೇನೆಯಲ್ಲಿ ಹನ್ನೆರಡು ವರ್ಷ ಇದ್ದೆ ಆಗ ನಮ್ಮ ಯುವಕರನ್ನು ಬಿಡಿಸ್ಲಿಕ್ಕೆ ರಾತ್ರಿ ಹನ್ನೊಂದು ಗಂಟೆ ಹೊತ್ತಿಗೆ ರಮಣ ರಯ್ಯ ಅವರು ಕಾಲ್ ಮಾಡಿದ್ರು ಆದ್ರೆ ಹಿಂದುತ್ವದ ಬಲ ಎಲ್ಲಿದೆ ಶಕ್ತಿ ಎಲ್ಲಿದೆ ಕಡಿಮೆ ಆಗದೆ ಇರುತ್ತಾ ಇವತ್ತು ಹಿಂದುತ್ವದ ಬಂದ್ರು ಅನ್ನುವಂಥದ್ದು ರೈ ಅವರು ಫೋನ್ ಮಾಡಿ ನಮ್ಮ ಯುವಕರಿಗೆ ಏನು ಆಗದಾಗಿ ಒಂದು ನಮಗೆ ಒಂದು ಸರಿ ಬೆಂಬಲವಾಗಿ ನಿಂತೆ ಆದ್ರೆ ಇವತ್ತು ಯುವ ಯಾಕೆ ಅನ್ನುವಂತ ಹೇಳಿಕೆ ಬರುತ್ತೆ ಹಾಗಾದ್ರೆ ಹಿಂದೂ ವಿರೋಧಿ ಅಂತ ಒಂದು ಕಾಂಗ್ರೆಸ್ ಪಕ್ಷ ಅನ್ನುವಾಗಲೇ ಹಿಂದೂ ವಿರೋಧಿ ಅಂತಾನೆ ಒಂದೊಂದು ಕೆಲವರು ಮಾಡಿಬಿಟ್ಟಿದ್ದಾರೆ ಹಿಂದೂ ವಿರೋಧಿ ಆಗಲ್ಲ ಇವತ್ತು ಯಾರು ಹಿಂದೂ ಈಗ ರಮಣ ರಮಣತ್ರೇಯ ಅವರು ಹಿಂದೂ ಇವತ್ತು ಯುಟಿ ಯುಟಿಕ್ ಆದರು ಮುಸ್ಲಿಮು ಮೊಯ್ದಿನ್ ಭಾವ ಮುಸ್ಲಿಮು ಇವತ್ತು ನಮ್ಗೆ ನೆರ ನೆರೆಹೊರೆಯವರು ಇರುವುದು ಮೊಯ್ದಿನ್ ಬಾವ ಇವತ್ತು ಏನೇ ಅವರದು ಅವ್ಯವಹಾರ ಆದ್ದು ಅವರಿಗೆ ಬಿಟ್ಟದ್ದು ಅಥವಾ ಆದ್ರೆ ಇವತ್ತು ಜನಗಳಿಗೆ ನೇರವಾಗಿ ಸಂಪರ್ಕದಲ್ಲಿ ಸಿಕ್ಕಿದವರು ಶಾಸಕರು ಕಾಂಗ್ರೆಸ್ನಲ್ಲಿದ್ದವರು ಸರ್ ಅಲ್ಲಿ ಇದ್ದವರು ಇವತ್ತು ಯಾರು ನೇರವಾಗಿ ಸಿಗ್ತಾರೆ ಇವತ್ತು ಈ ಸಲ ಇರುವವರೇ ವೇದ ಮತ್ತು ನೇರವಾಗಿ ನೇರವಾಗಿ ಹೇಳ್ತೇನೆ ನೇರವಾಗಿ ಸಿಗ್ತಾರೆ ಇವತ್ತು ಎಷ್ಟು ವ್ಯಕ್ತಿ ನಾನು ನಾನು ನೋಡಿ ನಾನು ಯಾವ ಅವರನ್ನು ದ್ವೇಷಿಸುವುದಿಲ್ಲ ಇವತ್ತು ಅವರ ವ್ಯಕ್ತಿತ್ವಕ್ಕೆ ನಾನು ಹೇಳುದು ಎಸ್ ಸರ್ ಎಸ್ ಸರ್ ಬರ್ತೇನೆ ಬರ್ತೇನೆ ಇನ್ನೊಬ್ರು ಕಾಲ್ ಇದಾರೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಗೌತಮ್ ಅಂತ ಹೇಳ್ತಾರೆ ಸರ್ ದಿಸ್ ಇಸ್ ವೆರಿ ಬ್ಯಾಡ್ ಎಂತ ಗೊತ್ತುಂಟ ಧರ್ಮ ನಮ್ಮ ಧರ್ಮ ದೇವರು ನಮ್ಮ ದೇವರು ದೇವರು ಮತ್ತೆ ಧರ್ಮವನ್ನು ರಾಜಕೀಯ ಯಾವ ಪಕ್ಷದವರು ಬಳಸಬಾರದು ಇದನ್ನು ಟ್ರೋಲ್ ಮಾಡಿದಂತೂ ಅದು ದೇವರಿಗೆ ಮಾಡಿದ ಅಪಮಾನ ಆಗಿದೆ ಸರ್ ಮತ್ತೆ ಸ್ವಾಮಿ ವಿವೇಕಾನಂದ ಹೇಳಿದ ಹಿಂದೂಯಿಸಮ್ ಎಂತ ಹಿಂದೂಸಂ ಇಸ್ ಅ ವೇ ಆಫ್ ಲೈಫ್ ಹಿಂದುತ್ವ ಅಂಡ್ ಹಿಂದೂಸಂ ಇಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಥಿಂಗ್ ಸರ್ ಇವರಿಗೆ ಎಲೆಕ್ಷನ್ ಬರುವಾಗ ಹಿಂದುತ್ವ ಇಸ್ ಇನ್ ಡೇಂಜರ್ ನಾವ್ ಬೇಕಾದ್ರೆ ಲೈವ್ ಎಕ್ಸಾಂಪಲ್ ನೋಡಿ ಉತ್ತರ ಕರ್ನಾಟಕದಲ್ಲಿ ಇದ್ದ ಎಮ್ ಎಲ್ ಎನ್ ಇದ್ದಾರೆ ಸರ್ ನೆರೆ ಬಂದ ಪ್ರದೇಶದಲ್ಲಿ ಇಲ್ಲಿ ಇವರ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಆಗಿ ಹೋಗುವುದು ನಾವು ಎಲ್ಲ ಆಕ್ಸ್ ಆಫ್ ಹೇಳಬೇಕು ಇರೆಸ್ಪೆಕ್ಟ್ ಆಫ್ ಒನ್ಸ್ ಪೊಲಿಟಿಕಲ್ ಅಫಿಲಿಯೇಷನ್ ಯಾರೇ ಇರ್ಲಿ ಸರ್ ಇದು ಯಾರೆ ಮಾಡಿದ್ರು ಇದು ತಪ್ಪೇ ಸರ್ ಇದಕ್ಕೊಂದು ಕಠಿಣ ಕ್ರಮ ಆಗ್ಲೇಬೇಕು ಈ ವಾಟ್ಸ್ಆಪ್ ಅಲ್ಲಿ ಬಿಡಿದು ಇಟ್ ಇಸ್ ವೆರಿ ಬ್ಯಾಡ್ ಯಾರು ಕಣ್ಣು ತಪ್ಪಿಸಿದ್ರೆ ದೇವರೊಬ್ಬನೆಲ್ಲ ಅವನು ನೋಡ್ತಾ ಇರ್ತಾರೆ

ಗಣೇಶನ ವಿಸರ್ಜನೆ ಮಾಡಿದ್ರು ಇನ್ನು ಮನು ವರ್ಷಕ್ಕೆ ಗಣೇಶ ಇಲ್ಲ ಮಾಡಿದಂತ ಹೇಳಿದಾರಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೆ ಮತ್ತೆ ಮಾನವ ಸಮಾಜಕ್ಕೆ ಮಾಡಿದಂತ ಕಳಂಕ ಹೇಳಿಕೆ ಕೂಡ ಖಂಡಿತ ಇದರ ಹಿಂದೆ ಇದರ ಹಿಂದೆ ಹಿಡನ್ ಅಜೆಂಡಾ ಇದೆ ಇವರು ಯಾರು ಇತ್ತು ಹತ್ತು ಹದಿನೈದು ಇಪ್ಪತ್ತು ಜನ ಕೊಟ್ಟಿದ್ದಾರೆ ಇವರೇ ಅಲ್ಲ ಇವರೇ ಅಲ್ಲ ಇವರ ಹಿಂದೆ ದೊಡ್ಡ ಅಜೆಂಡಾ ಇದೆ ಅಂದ್ರೆ ಇದು ಕೇವಲ ರಮಣಾತ್ರಯ್ ಪ್ರಶ್ನೆ ಬರುದಿಲ್ಲ ಹೇಳಿ ಇಡೀ ನಮ್ಮ ಜಿಲ್ಲೆಯ ಪ್ರಶ್ನೆ ನಮ್ಮ ಸಮಾಜದ ಪ್ರಶ್ನೆ ಇದಕ್ಕೆ ಕಠಿಣವಾದ ಶಿಕ್ಷೆ ಆಗ್ಬೇಕು ನಾವು ನಾವು ಎಸ್ ಪಿ ಅನ್ನು ಕೂಡ ಮೀಟ್ ಮಾಡ್ದೇವೆ ಇನ್ಸ್ಪೆಕ್ಟರ್ ಮೀಟ್ ಮಾಡಿದೇವೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಮೀಟ್ ಮಾಡಿದೇವೆ ಎಸ್ ಪಿ ರಮಣಾತ್ರಯ್ ಅವರ ಮುಖಾಂತರ ನಾವು ಎಸ್ ಪಿ ಅನ್ನು ಕೂಡ ಅತಿ ಶೀಘ್ರ ಹೋಗಿ ನಾವು ಅವರನ್ನು ಮೀಟ್ ಮಾಡಿ ಕಂಪ್ಲೇಂಟ್ ಕೊಡಲು ಕೊಟ್ಟಿಗೆ ತಯಾರಾಗಿದ್ದೇವೆ ಯಾಕಂದ್ರೆ ಇದು ಇಲ್ಲಿಗೆ ಆಗಬೇಕು ಇನ್ನು ಮುಂದಕ್ಕೆ ಇಂಥ ಯಾವುದೇ ಧರ್ಮಕ್ಕೆ ಅವಹೇಳ ಮಾಡುವಂತ ವಿಚಾರ ಬರಬಾರ್ದು ಜಿಲ್ಲೆ ಮೊದಲೇ ಅಶಾಂತಿಯಲ್ಲಿ ಇದ್ದಂತಹ ಜಿಲ್ಲೆ ಇದು ಶಾಂತಿಯುತ ಜಿಲ್ಲೆ ಆಗಬೇಕು ಅನೇಕ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಬಂಟ್ವಾಳ ತಾಲೂಕಲ್ಲಿ ಸದರ ಒಂದು ನಲವತ್ತು ಮನೆಗಳು ಬಿದ್ದು ಹೋಗಿವೆ ಸದರ ಒಂದು ಐನೂರು ಆರ್ನೂರು ಜನ ಇವತ್ತು ನಿರಾಶ್ರಿತರಾಗಿದ್ದಾರೆ ಅವರಿಗೆ ಯಾವ ರೀತಿಯ ನಾವು ಕಷ್ಟವನ್ನು ಅವರಿಗೆ ಪರಿಹಾರ ಅದು ಬಹಳ ಮುಖ್ಯ ಅದನ್ನು ಬಿಟ್ಟು ನಾವು ಈ ವಿಕೃತ ಮನಸ್ಸಿನ ಯುವಕರು ನಾನು ಹೇಳ್ತೇನೆ ವಿಕೃತ ಮನಸ್ಸಿನ ಯುವಕರು ಇದು ಮಾಡಿದವರು ಇವರು ಕೇಳಿರ್ಬಹುದು ಈಗ ಇವರಿಗೆ ಶಿಕ್ಷೆ ಆಗ್ಲೇಬೇಕು ಇದಕ್ಕೆ ಹಿಂದೂ ಮುಸ್ಲಿಮ ರಮಣ ಜಿಲ್ಲಾ ಸಮಾಜ್ ಪ್ರೂಫ್ ಬಂದಿದ್ದಾರೆ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ಸತೀಶ್ ಪೂಜಾರಿ ಅವರು ಕೂಡ ಅನೇಕ ಕಮೆಂಟ್ ಗಳಿವೆ ಈ ಸಲ ಬೇಕ ಅನ್ನುವಂಥದ್ದು ಇನ್ನು ಹಲವರು ಕಮೆಂಟ್ ಹಾಕಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತಹ ಕಮೆಂಟ್ಗಳು ಮಾತಾಡಬೇಕಾಗುತ್ತೆ ಇನ್ನೊಬ್ರು ಕಾಲ್ ಇದಾರೆ ಹಲೋ ಸರ್ ನಮಸ್ತೆ

ನಾವೊಂದು ಕ್ರಿಶ್ಚಿಯನ್ ಹಿಂದೂ ಮುಸಲ್ಮಾನ್ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ಇರುವಾಗ ಒಂದು ಹಿಂದೂ ದೇವರ ಒಂದು ಹೆಸರನ್ನು ವಿನಾಹಕಾರಣ ರಮಾನತ್ರಯವರಿಗೆ ಹೋಲಿಸಿ ಅವರು ಈ ಮಳೆ ಬರುವ ಸಮಯದಲ್ಲಿ ಬಡವರಿಗೆ ಅವರ ಕಷ್ಟಕ್ಕೆ ಹೋಗುವ ಸೇವೆ ಮಾಡುವಾಗ ಅವರು ಈ ಗಣಪತಿ ದೇವರಿಗೆ ಹೋಲಿಸಿದಾರಲ್ಲ ಅವರಿಗೆ ಬರುವ ಚೌತಿಯಲ್ಲಿ ಗಣಪತಿ ದೇವರೇ ಅವರಿಗೆ ಯಾರು ಅವಹೇಳ ಅವರಿಗೆ ದೇವರು ಗಣಪತಿ ದೇವರೇ ಅವರಿಗೆ ಹಬ್ಬದ ಕೊಡ್ಲಿ ನಮ್ಮ ರಮಣ ರೈತ ರೈದು ದೇವರಂತ ಮನುಷ್ಯ ಜನನಾಯಕ ಜನವರ ಸೇವೆ ಮಾಡಿದವರು ಹಾಗಾಗಿ ನಮ್ಮ ರಮಣ ರೈರಿಗೆ ಅವರು ಹೇಳಿದ್ದು ನಮ್ಗೆ ಇಡೀ ಕ್ರೈಸ್ತ ಕುಟುಂಬಕ್ಕೂ ಕೂಡ ತುಂಬಾ ಬೇಸರವಾಗಿದೆ ಒಂದು ಒಳ್ಳೆ ಕೆಲಸ ಮಾಡುವ ವ್ಯಕ್ತಿಗೆ ಆತರ ಹೇಳುವುದು ಸರಿಯಾದ ಓಕೆ ಓಕೆ ಸರ್ ಒಂದು ಡೈರೆಕ್ಟ್ ಓಕೆ ತಾವು ಕ್ರೈಸ್ತ ವ್ಯಕ್ತಿ ಅಲ್ವಾ ನಾನು ಕೇಳ್ತಾ ಇದ್ದರೆ ಒಂದ್ ಕಡೆ ಹಿಂದೂಗಳು ಹಿಂದೂಗಳ ಆರಾಧ್ಯ ದೈವರು ದೇವರು ಗಣಪತಿ ಈ ರೀತಿ ನಿಂದನೆ ಮಾಡ್ತಾ ಇದ್ರೆ ಅದ್ರಲ್ಲೂ ಕೂಡ ಇಲ್ಲಿ ಇದೆ ಹಿಂದುಗಳೇ ನಿಂದನೆ ಮಾಡಿದಾರೆ ಅನ್ನೋ ಕೆಲವು ಅಕೌಂಟ್ಗಳಿವೆ ಹಿಂದೂಗಳ ಹೆಸರುಗಳಿವೆ ಇದ್ರಲ್ಲಿ ಏನ್ ಹೇಳ್ತೀರ ತಮ್ ತಲೆಯಲ್ಲಿ ಏನ್ ಬರುತ್ತೆ ಎಸ್ ಸರ್ ಯೆಸ್ ಮಾತನಾಡಬಾರದು ಆತರ ಪ್ರೂಫ್ ಸತೀಶ್ ಪೂಜಾರಿ ಅವರು ಹಾಕಿದ್ದಾರೆ ಈ ಸಲ ಬೇಗ ಅನ್ನುವಂಥದ್ದು ಕಡೆ ಅಜಂತ ಪೂಜಾರಿ ಅವರು ಹಾಕಿದ್ದಾರೆ ಕಾಪು ಬಂಟ್ವಾಳದಲ್ಲಿ ಗಣಪತಿ ವಿಸರ್ಜನೆ ಇನ್ನೊಂದ್ ಕಡೆ ಮಹೇಶ್ ಶೆಟ್ಟಿ ಅವರು ಪೋಡಿಯರ ಬಳ್ಳಿ ಜಾಗ್ರತೆ ವಿಸರ್ಜನೆ ಮಲ್ಪೋಡು ಇನ್ನೊಂದ್ ಕಡೆ ಮುಗಿಲ ಅನ್ನುವಂಥವ್ರು ಹಾಕಿದ್ದಾರೆ ವಿಸರ್ಜನೆ ಆಂಡಿಗೆನ ಅಂತ ಹೇಳಿ ಇನ್ನೊಂದ್ ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂತಹ ಕಮೆಂಟ್ಗಳು ಬರ್ತಾ ಇದೆ ಎಲ್ಲ ಕಡೆ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ ಅಂತ ಕಾಣುತ್ತೆ ಹಿಂದೂ ಸಮಾಜದ ಬಾಂಧವರು ಅಂದ್ರೆ ರಮನಾಥ್ರೈ ಯಾರು ಅಂತ ಗೊತ್ತಿಲ್ಲ ತಮ್ಗೆ ಹಿಂದೂ ದೇವರು ಗಣಪತಿ ದೇವರು ಯಾವ ರೀತಿ ಇರ್ತಾರೆ ಅಂತ ತಮ್ ಗೊತ್ತಿಲ್ಲ ನಿಜವಾಗ್ಲು ಕೂಡ ಏಡಿನ ಸಂಗತಿ ತಮ್ ಗೊತ್ತಿಲ್ಲ ಹಿಂದೂ ದೇವರು ಯಾವ ರೀತಿ ಇರ್ತಾರೆ ರಮನಾಥಾಯ್ ಅವರು ಯಾವ ರೀತಿ ಒಬ್ರು ಮನುಷ್ಯರು ಯಾವ ರೀತಿ ಇರ್ತಾರೆ ದೇವರು ಅಂತ ಹೇಳುವವರು ಯಾವ ರೀತಿ ಇರ್ತಾರೆ ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಗೊತ್ತಿಲ್ಲಂತಹ ಇದ್ದವರು ಇಂಥವರು ಹಿಂದೂಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಇಂಥವ್ರುಗಳು ಯಾವುದೇ ಜಾತಿ ಧರ್ಮಕ್ಕೂ ಕೂಡ ಸೇರಲಿಕ್ಕೆ ಯೋಗ್ಯತೆ ಅನ್ನುವಂಥದ್ದು ತಮಗೆ ಮೊದಲೇ ಇಲ್ಲ ಜೋಲು ಕೂಡ ನಾಚಿಕೆ ಆಗಬೇಕು ಹಿಂದೂ ಸಂಘಟನೆಗಳು ಅನ್ನುವಂಥದ್ದು ಕೂಡ ಬರುತ್ತೆ ಇದು ಈ ರೀತಿ ಅನೇಕ ಹಿಂದೂ ದೇವರುಗಳಿಗೆ ಅವಮಾನ ಆಗುತ್ತೆ ಅವಹೇಳನ ಆಗುತ್ತೆ ಅಂತ ಸಂದರ್ಭದಲ್ಲಿ ಬಂದಾಗ ಎಲ್ಲಾ ಹಿಂದೂಗಳು ನಿಜವಾದ ಹಿಂದೂಗಳು ನಂಬುವಂಥದ್ದು ಎಸ್ ನಮ್ಮ ಹಿಂದೂ ಸಂಘಟನೆಗಳಿವೆ ಇದು ಹೆಸರಿಗೆ ಮಾತ್ರ ಅಲ್ಲ ಬರುತ್ತೆ ನಮ್ಗೆ ನ್ಯಾಯ ಕೊಡ್ತಾರೆ ಅನ್ನುವಂಥ ನಂಬಿಕೆ ಮೇಲೆ ಅವರು ಇಡ್ತಾರೆ ಆದ್ರೆ ಎಲ್ಲಿ ಹೋಗಿದೆ ಹಿಂದೂ ಸಂಘಟನೆಗಳನ್ನು ಅರ್ಥದ ರಾಮನಾಥ ರಾಯ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ಅದೇ ರೀತಿ ವ್ಯಂಗ್ಯವಾಗಿ ನಿಂದನೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ಬಾಂಧವರು ಅವರಿಗೆ ಸೇರುವಂತಹ ಹಿಂದೂ ದೇವರ ಬಗ್ಗೆ ಗಣಪತಿಯ ಬಗ್ಗೆ ಗಣಪತಿಯನ್ನು ರಾಮನಾಥ ರಾಯ್ ಹೋಲಿಸಿದ್ದಾರೆ ವಿಸರ್ಜನೆ ಆಗಿದೆ ಅನ್ನುವಂಥದ್ದು ಈ ಬಾರಿ ಗಣೇಶ ಚತುರ್ಥಿ ಚೌತಿ ಅನ್ನುವಂಥದ್ದು ಬೇಗ ಆಗಿದೆ ಅನ್ನುವಂಥದ್ದು ಮನಸ್ಥಿತಿಯ ಬಗ್ಗೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಈ ರೀತಿ ಘಟನೆ ಆಗಿದೆ ರಮಣ ರೈ ಅವರಿಗೆ ಏನು ರಿಯಾಕ್ಷನ್ ಕೊಡ್ಲಿಲ್ಲ ಅನ್ನೋದ್ ತಮ್ಮ ತಲೆಯಲ್ಲಿ ಬರುತ್ತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ರಮಣತ್ರಯ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ನನ್ನನ್ನು ಗಣಪತಿ ಎಂದು ಕೆಲವರು ಕರೆದಿದ್ದಾರೆ ಗಣಪತಿ ನನ್ನ ನೆಚ್ಚಿನ ದೇವರು ದೇವರ ಹೆಸರನ್ನು ಇಟ್ಟು ಕರೆದವರಿಗೆ ನಾನು ಧನ್ಯವಾದ ಹೇಳ ಬಯಸ್ತೇನೆ ಅನ್ನುವಂಥದ್ದು ಕೃತಜ್ಞತೆ ಕೊಟ್ಟಿದ್ದಾರೆ ಎಲ್ಲ ಒಂದ್ ಕಡೆ ಅವರು ಗಣೇಶೋತ್ಸವ ಮಾಡ್ತಾರೆ ವಿಜೃಂಭಣೆಯಿಂದ ಅವರು ಹಿಂದೂಗಳು ಅವರು ಕೂಡ ನಾಗಮಂಡಲ ಮಾಡಿದ್ದಾರೆ ಎಲ್ಲಾ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂದ್ರೆ ಪದೇ ಪದೇ ಟ್ರೋಲ್ ಆಗ್ತಾ ಇದ್ದಾರೆ ರಮನಾಥ ಅವರು ಟ್ರೋಲ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಎಸ್ ಏನ್ ಕಾರಣ ಸರ್ ಯಾತಕ್ಕೋಸ್ಕರ ಪದೇ ಪದೇ ರಮನಾಥ್ ಟ್ರೋಲ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂಚೆ ನಾನೊಂದು ನೀವು ಮಾತಾಡ್ತಾ ಇದ್ರಿ ರೈಟ್ ನಾನು ಕಾಂಗ್ರೆಸ್ನವರ ಬಗ್ಗೆ ಹಿಂದ್ ಕಾಂಗ್ರೆಸ್ನ ಹಿಂದುತ್ವದ ಪ್ರೀತಿಯನ್ನ ನಾನು ಸ್ವಲ್ಪ ಪ್ರಶ್ನೆ ಮಾಡ್ಬೇಕಾ ಓಕೆ ಇಲ್ಲಿ ಕಾಂಗ್ರೆಸ್ನವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಹಿಂದುತ್ವದ ಬಗ್ಗೆ ಧ್ವನಿ ಎತ್ತಕ್ಕೆ ಒಂದಾದ್ರೂ ರಾಜಕೀಯ ಪಕ್ಷ ಇದೆ ಅಂತ ನೀವು ಹೇಳಿದಿರಿ ನಾನು ಇದನ್ನ ಕಡ ಖಂಡಿತವಾಗಿ ಖಂಡಿಸ್ತೇನೆ ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ನವರು ರಮಣತ್ ರೈ ಅವರ ಮೇಲೆ ಹಾಕಿರುವಂತಹ ಈ ಅವಹೇಳನಕ್ಕೆ ಕೇಸನ್ನು ಕೊಟ್ಟಿದ್ದಾರೆ ವಿನಾ ಮುಂಚೆ ಅನೇಕ ಸಲ ಹಿಂದುತ್ವದ ಬಗ್ಗೆ ಹಿಂದೂ ದೇವರ ಬಗ್ಗೆ ಅವಹೇಳನಗಳಾಯ್ತು ಈ ಮುಸಲ್ಮಾನರು ಅವಹೇಳನ ಮಾಡಿದ್ದಾರೆ ಆಗ ಕಾಂಗ್ರೆಸ್ನ ಪರವಾಗಿ ಯಾಕೆ ಅನ್ನ ದಾಖಲೆ ಮಾಡಕ್ಕಾಗಿಲ್ಲ ಯಾಕೆ ಅದ್ರ ಬಗ್ಗೆ ಮಾತಾಡಿಲ್ಲ ಇವತ್ತು ಇವರಿಗೆ ಸಡನ್ಲಿಯಾಗಿ ನಾವು ಮಾಡಿದ್ದೇವೆ ನಾವು ಎಷ್ಟು ಫೈಲ್ ಮಾಡಿದ್ವಿ ಹಿಂದೂ ದೇವರ ಆದಾಗ ನಾವು ಕೇಸನ್ನ ಮಾಡಿದೇವೆ ಈ ಸಲ ಮಾಡಕ್ಕೆ ಆಗಿಲ್ಲ ಅಂದ್ರೆ ನಾವು ಪರಿಹಾರದ ನೆರೆ ಪರಿಹಾರದ ವಿಚಾರದಲ್ಲಿ ಸಕ್ರಿಯವಾಗಿ ಅಲ್ಲಿ ಕೆಲಸ ಮಾಡಿದ್ದೇವೆ ಅಲ್ಲಿಕ್ಕಿಂತ ಹಿಂದುತ್ವ ಬಗ್ಗೆ ಯಾಕೆ ಮಾಡಬೇಕು ಈಗ ಮುಗಿದೋಯ್ತಲ್ಲ ಇನ್ನು ಬಗ್ಗೆ ಬೇಡ ಇನ್ನು ನೆರೆ ಪರಿಹಾರ ಕೆಲಸಕ್ಕೆ ಹೋಗಿದ್ರೆ ವಾಟ್ ಆಗಿದ್ರೆ ಅದರ್ ಸಂಘಟನೆ ತುಂಬಾ ಗೊತ್ತಿಲ್ಲ ನಾನು ಅದನ್ನ ಹೇಳಿದ್ರಿ ಹಿಂದಿನ ನಾನು ಒಪ್ಕೋತೇನೆ ಬೇರೆ ಸಂಘಟನೆ ಬಗ್ಗೆ ನನಗೆ ಗೊತ್ತಿಲ್ಲ ಇದು ನಾನು ಏನ್ ಹೇಳ್ತಾ ಇದ್ದೇನೆ ಹಿಂದೂ ಮಹಾಸಭಾ ಯಾವತ್ತು ಹಿಂದುತ್ವದ ಪರವಾಗಿ ನಿಂತಿದೆ ನಾವು ರಾಜಕೀಯಗೋಸ್ಕರ ಹಿಂದೂಗಳನ್ನ ಹಿಂದುತ್ವವನ್ನು ಮಾಡಿಲ್ಲ ನಾವು ಬಿಜೆಪಿ ತರ ಅಯೋಧ್ಯೆ ರಾಮ ಮಂದಿರವನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಲ್ಲ ಹಿಂದೂ ಹುಡುಗರು ಕೇಸಲ್ಲಿ ಹಾಕಿದಾಗ ಯುಗ ನಮ್ಮ ಕುಮಾರ್ ಅವರು ಹೇಳಿದ್ರು ರಮಣ ಅವರು ಬಿಡಿಸ್ಕೊಂಡು ಬರುವಂತ ಪ್ರಸಂಗ ಬಂದಿದೆ ಅದನ್ನು ಅವರು ಮುಕ್ತವಾಗಿ ಹೇಳಿದ್ರು ಓಪನ್ ಆಗಿ ಹೇಳಿದ್ರು ನಾನು ಅದನ್ನೇ ಹೇಳುವಂತದ್ದು ಯಾವತ್ತು ಹಿಂದುತ್ವವನ್ನು ರಾಜಕೀಯವಾಗಿ ಬಳಸ್ಕೊಂಡದ್ದು ಯಾರು ಎಂಬುದು ನೀವು ನೋಡಿ ಅಂತವರೇ ಹಿಂದುತ್ವದ ನಾನು ಆವಾಗ್ಲೇ ಆವಾಗಲೇ ಆ ಕ್ಷಣವೇ ನನಗೊಂದು ಮಾಹಿತಿ ಬಂತು ನಾನು ಅದ್ರೊಳಗೆ ಬರ್ದಿದ್ದೇನೆ ಇವರು ಹಿಂದೂಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಹೌದು ನನಗೆ ಗೊತ್ತಿದೆ ಕಲ್ಲಾಡಕದ ಆ ಊಟದ ವಿಚಾರದಲ್ಲಿ ರಮಣತ್ ರವಿ ಅವರ ಪಾತ್ರ ಇದೆ ಅದನ್ನ ನಾನು ಖಂಡಿಸಿದ್ದೇವೆ ನಾವು ಆಗಿರುವಾಗ ಕೂಡ ಅಹ್ ನಾನು ಇದಕ್ಕೆ ಹೇಳಿದ್ದೇನೆ ಗಣಪತಿಯನ್ನು ಅವರಿಗೆ ಹೋಲಿಸುವುದು ತಪ್ಪು ಅದು ನಮ್ಮ ಶ್ರದ್ಧೆ ಅದು ನಮ್ಮ ಭಾವನೆ ಅದು ನಮ್ಮ ಗೌರವ ಅದು ನಮ್ಮ ಭಕ್ತಿ ಅದು ಅದನ್ನು ಒಬ್ಬ ವ್ಯಕ್ತಿಗೂ ಹೋಲಿಸ್ತೇನೆ ಅಂದರೆ ಅವನು ಹಿಂದುವ ಅದು ಅವನು ಹಿಂದೂ ಸಂಘಟನೆಯಲ್ಲಿ ಇರಲಿಕ್ಕೆ ಯೋಗ್ಯನ ಈ ಪ್ರಶ್ನೆ ಉದ್ಭವ ಆಗಿದೆ ನಮ್ಮಲ್ಲಿ ನಾನು ಅದನ್ನು ಖಂಡಿಸಿದ್ದೇನೆ ಅವಾಗ್ಲೇ ಅವಾಗಲೇ ನಮ್ಮ ಹುಡುಗರಿಗೆ ಹೇಳಿದ್ದೇನೆ ಕೇಸ್ ದಾಖಲೆ ಮಾಡಿ ಅಂತ ದಾಖಲೆ ಮಾಡಿಲ್ಲ ಅವರು ಆದ್ರಿಂದ ಇನ್ನೊಂದೆರಡು ದಿನದಲ್ಲಿ ನಾವು ದಾಖಲೆಯನ್ನ ಮಾಡ್ತೇವೆ ಕೇಸನ್ನು ಯಾಕೆಂದ್ರೆ ನಮಗೆ ಅಲ್ಲಿ ರಮಣತ್ರ ಮುಖ್ಯ ಅಲ್ಲ ನಮಗೆ ನಮ್ಮ ದೇವರ ಆಗಿದೆ ನಮ್ಮ ಶ್ರದ್ಧೆಯ ಭಾವನೆಗೆ ಧಕ್ಕೆ ಆಗಿದೆ ನಾವು ಅದನ್ನು ಕೇಸಲ್ಲಿ ದಾಖಲೆ ಮಾಡ್ತೇವೆ ಯಾವನೇ ಆಗಿರ್ಲಿ ಅವನು ಬಿಜೆಪಿ ಆಗಿರ್ಲಿ ಅವನ ಮೇಲ್ನವನ ಆಗಿರ್ಲಿ ಅವನು ನಾವು ಅದನ್ನು ನೋಡುದಲ್ಲ ನಮ್ಗೆ ಅಲ್ಲಿ ಧರ್ಮ ಮುಖ್ಯ ಆಗಿದೆ ರಾಜಕೀಯಕ್ಕೆ ಬಳಸ್ಕೊಳ್ಳುವಂತ ಇಂಥ ನೀಚುರು ಇರುವುದ್ರಿಂದ ಧರ್ಮದ ಅವಹೇಳನ ಆಗುತ್ತೆ ಇಂಥ ನೀಚು ಅವರು ಬಿಜೆಪಿ ನೋಡಿ ಕಳೆದ ಸರ್ತಿ ಬಂಟ್ವಾಳದಲ್ಲಿ ಏನಾಯ್ತು ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆದಾಗ ಅವ್ರು ಬಿಜೆಪಿ ಕಾರ್ಯಕರ್ತರು ಅವಾಗ ಹೇಳ್ತಾರೆ ಅವ್ರು ನಮ್ಮವರಲ್ಲ ನಾಳೆ ಇವ್ರನ್ನೇ ನಮ್ಮವರಲ್ಲ ಅಂತಾರೆ ಅವ್ರು ಇವರನ್ನ ಏನು ಈ ಕೇಸ್ ದಾಖಲಾಗಿದೆ ಇದು ದೊಡ್ಡ ಮಟ್ಟದಲ್ಲಿ ಆದಾಗ ಇವ್ರು ಯಾರು ನಮ್ಮವ್ರಲ್ರೀ ನಮ್ಗೆ ಬಿಜೆಪಿ ಯಾವತ್ತು ವೀರ ಇವರು ಯಾರು ಪಂಡಿತ ನಾಥರಾಮ್ ಗೋಡ್ಸೆ ಅವರು ಗಾಂಧೀಜಿಯ ವಿಚಾರ ಬಂದಾಗ ಜನಸಂಘದ ಕಾರ್ಯಕರ್ತರಾಗಿರುವಾಗ ಸಂಘ ಪರಿವಾರದ ಕಾರ್ಯಕರ್ತರು ಆಗ್ತಾ ಇಲ್ಲ ನೀವು ಅದನ್ನ ಹೇಳ್ತೇನೆ ಯಾವಾಗ ಯಾವಾಗೆಲ್ಲ ಹಿಂದೂ ಕಾರ್ಯಕರ್ತರು ಬಿಜೆಪಿಯ ಹಿಂದೂ ಕಾರ್ಯಕರ್ತರು ತಪ್ಪುಗಳನ್ನ ಮಾಡಿದಾಗ ಅವರ ಮೇಲೆ ಕೇಸ್ ದಾಖಲಾದ್ರೆ ಅವ್ರು ನಮ್ಮವರಲ್ಲ ಅವರಿಗೂ ನಮ್ಗೆ ಸಂಬಂಧ ಇಲ್ಲ ಯಾವಾಗ ಬಳಸ್ಕೊಡೋದು ಅವ್ರು ಹೇಳಿದ್ದು ನೂರ ನೂರ್ ಸರಿಯಾಗಿದೆ ಮೊನ್ನೆ ಪುತ್ತೂರು ನಡೆದಂತ ಏನು ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯ್ತು ಅದನ್ನು ಒಪ್ಪುಕೊಳ್ಲಿಕ್ಕೆ ಅವ್ರೆಡಿ ಇಲ್ಲ ಇಲ್ಲ ಎಲ್ಲಾ ವಿಷಯ ನಾವು ಖಂಡನೆ ಮಾಡುವಂಥದ್ದೇ ಅದರಲ್ಲಿ ಸಹಜವಾಗಿರುವಂತದ್ದು ಆದ್ರೆ ಈ ಹಾಗೆ ನಾನು ಕೇಳ್ತಾ ಇರುವಂತ ಈ ಹುಡುಗರು ಹಿಂದೂ ಯುವಕರು ಏನ್ ಕೈ ಬಿಡ್ತಾರಾ ಇವರು ಹಿಂದೂಗಳಲ್ಲ ಅಂತ ಹೇಳ್ತಾರೆ ಅಲ್ಲ ಅಲ್ಲ ನೀವು ಬಿಜೆಪಿ ಹತ್ರ ಕೇಳಿದ್ರೆ ಅವರು ಅವರ ಯುವಕರು ಅಲ್ಲ ಅಂತ ಹೇಳ್ತಾರೆ ನೇರವಾಗಿ ನೇರವಾಗಿ ಹೇಳ್ತೇನೆ ಯಾಕೆಂದ್ರೆ ಅವರು ಬಿಜೆಪಿ ಹುಡುಗರ ಅಲ್ಲ ಅಂತಾನೆ ಹೇಳ್ತಾರೆ ಇವತ್ತು ಮುಕಂದ್ರು ಓಕೆ ಹಿಂದೂ ಮುಕಂದ್ರು ಹತ್ರ ಕೇಳಿದ್ರೆ ಅದು ನಮ್ಮ ಯೋಕರ್ ಅಲ್ಲ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಇದ್ರೆ ಅವರು ಸಂಘಟನೆಯಲ್ಲಿ ಇರುವಂತ ಎಲ್ಲ ಇರಬಹುದು ನೋಡಿದ್ರೆ ಓಕೆ ಕುಮಾರ್ ಇನ್ನ ತಿಳ್ಕೊಳ್ಳಿ ಒನ್ನ ನೆರಪೀಡಿತ ಪ್ರದೇಶದಲ್ಲಿ ಅವರ ಮುಸ್ಲಿಂ ಅವರು ಕ್ರಿಶ್ಚಿಯನ್ಸ್ ಅವ್ರ ಹಿಂದೂಗಳಂತ ಯಾರು ಕೂಡ ನೋಡ್ಲಿಲ್ಲ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲ ಭಾಷೆ ಯಾರೆಲ್ಲ ಮಾತ್ರ ಅಲ್ಲ ಸಂಘ ಪರಿವಾರದವರು ಕೂಡ ಸಂಘ ಪರಿವಾರದ ಹುಡುಗರು ಕಾಂಗ್ರೆಸ್ ಎಲ್ಲ ಕಡೆ ಭೇಟಿ ಕೊಟ್ಟು ಇವ್ರಿಗೆ ಕಣ್ಣಿ ನೋಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತೇಳಿ ದೇವರ ಮುಖಾಂತರ ಹೋಗಿದ್ದಾರೆ ಖಂಡಿತವಾಗಿ ಇದಕ್ಕೆ ಶಾಪ ಇದೆ ಅವರಿಗೆ ಓಕೆ ಕುಮಾರ್ ಮಾಲೆಮ್ ತಾವು ಕೂಡ ಈ ಹಿಂದೆ ಹಿಂದೂ ಸಂಘಟನೆಗಳಿದ್ರೆ ಶ್ರೀರಾಮ ಸೇನೆ ಮುಖಂಡರಾಗಿದ್ರಿ ಆ ಸಂದರ್ಭದಲ್ಲಿ ತಾವು ಕೂಡ ಕಾನೂನು ಚೌಕಟ್ಟಿನಲ್ಲಿ ಒಳಗಿಡ್ತೀರಾ ಅಲ್ವಾ ಎಲ್ಲ ಕಡೆ ಆ ಸಂದರ್ಭದಲ್ಲಿ ರಮನಾಥ್ ಅವರು ಅಂತಹ ವ್ಯಕ್ತಿ ಅಂತಹ ವ್ಯಕ್ತಿಗೆ ಈ ರೀತಿ ಅವಹೇಳನಕಾರಿಯಾಗಿರುವಂತಹ ಪೋಸ್ಟ್ಗಳು ಬರುತ್ತೆ ಹಿಂದೂ ವಿರೋಧಿ ಅನ್ನುವಂತಹ ಪೋಸ್ಟ್ಗಳು ಕೂಡ ಬರುತ್ತೆ ಏನ್ ಹೇಳ್ತಾರೆ ಯಾತಕ್ಕೋಸ್ಕರ ಆಗಿದೆ ಅಲ್ಲ ನಿಜವಾಗಿ ಹೇಳ್ಬೇಕಾದ್ರೆ ಅದೇ ನಾನು ಹೇಳಿದೆ ಇವತ್ತು ನೋಡಿ ಇವತ್ತು ಅದು ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡಿದಂತೆ ಇದು ಯಾಕೆಂದ್ರೆ ಇವತ್ತು ಆ ಒಂದು ದೇವರ ಒಂದು ವಿಗ್ರಹ ಕೊಂಡಾಗ ಅವರು ಹವಾಯನ ಮಾಡಿಕೊಂಡು ಇವತ್ತು ಮಾಡಿದ್ದಾರೆ ಅಂತ ಆದ್ರೆ ಅಥವಾ ಅಥವಾ ವೈರಲ್ ಮಾಡಿದ್ದಾರೆ ನಿಜವಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಏನೋ ಒಂದು ಅನ್ಯಾಯ ಮಾಡಿದ್ದಾರೆ ನಿಜವಾಗಿ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಮೊದಲನೇ ಸ್ಥಾನ ಇರೋದು ಗಣಪತಿ ದೇವರಿಗೆ ಆ ಗಣಪತಿ ದೇವರನ್ನು ಇವತ್ತು ಹವಾಳನ ಮಾಡಿಕೊಂಡಿದ್ದಾರೆ ಅಂತ ಆದ್ರೆ ನಿಜವಾಗಿ ಅವರಿಗೆ ಹಿಂದೂ ಸಂಘಟನೆಯಲ್ಲಿ ಸ್ವಲ್ಪ ಮಾಹಿತಿ ಇನ್ನೂ ಕೂಡ ಬೇಕು ಇವರಿಗೆ ಓಕೆ ನಾನು ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಧರ್ಮ ಶಿಕ್ಷಣದ ಅವಶ್ಯಕತೆ ಧರ್ಮ ಶಿಕ್ಷಣ ಅವಶ್ಯಕತೆ ಬೇಕೇ ಇವರಿಗೆ ಯಾಕೆಂದ್ರೆ ಮಾಹಿತಿ ಇಲ್ಲ ಇವರಿಗೆ ಏನು ಒಂದು ಧರ್ಮ ಶಿಕ್ಷಣದ ಏನು ಮಾಹಿತಿ ಕೊಡ್ಲಿಲ್ಲ ಇವರಿಗೆ ಇಲ್ಲಾಂತಾದ್ರೆ ಒಂದು ಹಿಂದೂ ನಾವು ಇವತ್ತು ಒಂದು ದೇವರ ಫೋಟೋ ಇದ್ರೆ ಎಕ್ಕೊಂಡು ಹೋಗ್ತೇವೆ ಅಂತ ಇದನ್ನು ಅಷ್ಟಮಿ ಮೊನ್ನೆ ಒಂದು ನಾನು ಕೂಡ ನೋಡಿದ್ದೇನೆ ಅಷ್ಟಮಿಗಿಂತ ಈ ಸಲ ಚೌತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೌತಿ ಮೊದಲು ಬಂದಿದೆ ವಿಸರ್ಜನೆ ಆಗಿ ಆಯ್ತು ಅಂತ ಹಾಗಾದ್ರೆ ಅದಕ್ಕೆ ಒಂದು ಏನೊಂದು ಹೇಳಿಕೆಗಳು ಅಲ್ವಾ ಎಲ್ಲ ಒಂದ್ ಕಡೆ ದೇವರ ಮೇಲೆ ನಂಬಿಕೆ ಇದೆ ಭಯ ಅಲ್ಲ ಅಲ್ಲಿ ಅವರಿಗೆ ಹಿಂದುತ್ವ ಇಲ್ಲ ಅವ್ರಿಗೆ ಹಿಂದುತ್ವ ಏನಂತ ಗೊತ್ತಿಲ್ಲ ಕೇವಲ ನಾಮ ಹಾಕಿದ್ರು ಕೂಡಲೇ ಕೇಸರಿ ಹಗಲಿಗೆ ಹಾಕಿದ್ರು ಕೂಡಲೇ ಅವರು ಹಿಂದೂಗಳಾಗಿದ್ರೆ ಅದು ಅತ್ಯಂತ ದೊಡ್ಡ ತಪ್ಪು ಅಂತ ನಾನು ಹೇಳಿ ಹಿಂದೂ ಸಂಘಟನೆಯಲ್ಲಿ ಒಳ್ಳೆ ಒಳ್ಳೆ ಯುವಕರು ಒಳ್ಳೊಳ್ಳೆ ಮುಖಂಡರು ಇದ್ದಾರೆ 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 ಅವರ ಅವರಿಗೆ ಇವತ್ತು ಕಪ್ಪು ಮಸಿ ಹಚ್ಚಿದಾಗೆ ಆಗ್ತದೆ ಇದ್ರಲ್ಲಿ ಯಾಕಂದ್ರೆ ಒಳ್ಳೊಳ್ಳೆ ಯುವಕರು ಇದ್ದಾರೆ ಒಳ್ಳೊಳ್ಳೆ ಮುಖಂಡರು ಇದ್ದಾರೆ ಇವತ್ತು ಕೇಸು ಒಳ್ಳೊಳ್ಳೆ ಇವತ್ತು ಕೇಸ್ ತಕೊಂಡವ ಏನು ರೌಡಿ ಅಲ್ಲ ಇವತ್ತು ಕೇಸ್ ತೆಕೊಂಡವರು ಏನೋ ಒಂದು ಬೇರೆ ಅಲ್ಲ ಇವತ್ತು ದನದ ವಿಚಾರದಲ್ಲಿ ಆಗ್ಲಿ ಅಥವಾ ಹಿಂದೂ ಧರ್ಮಕ್ಕೋಸ್ಕರ ಕೇಸ್ ತೆಕೊಂಡವರು ಇದ್ದಾರೆ ಇವತ್ತು ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ ಅಂತವರಿಗೆ ಇದೆಲ್ಲ ನೋಡುವಾಗ ಹೇಗೆ ಆಗ್ಬಹುದು ಅಷ್ಟು ಕಷ್ಟಪಟ್ಟು ಇವತ್ತು ಹಿಂದೂ ಸಂಘಟನೆಯನ್ನು ಬೆಳೆಸಿದವರು ಇದ್ದಾರೆ ಇವತ್ತು ಎಸ್ 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 ಇದು ಎಲ್ಲೋ ಒಂದ್ ಕಡೆ ಈ ಯುವಕರು ಆ ನೆರೆ ಪರಿಹಾರ ಸಂತ್ರಸ್ತರಿಗೆ ಎಷ್ಟು ಇವರು ಸಹಾಯ ಮಾಡಿದರೆ ಸಾಂತ್ವನ ಹೇಳಿದ್ರೆ ಗೊತ್ತಿಲ್ಲ ಆದ್ರೆ ದೊಡ್ಡ ಮಟ್ಟದಲ್ಲಿ ಈ ರೀತಿ ಅವಾಚ್ಯ ಶಬ್ದಗಳು ವ್ಯಂಗ್ಯ ನಿಂದನೆಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ತಮ್ಮ ದೇವರ ತಮ್ಮ ಧರ್ಮದ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆಗಳ ಬಗ್ಗೆ ನಿಜವಾಗ್ಲೂ ಕೂಡ ಎಲ್ಲಿ ಹೋಗ್ತಾ ಇದೆ ಅನ್ನೋದ್ದು ದುರಂತ ಇನ್ನೊಬ್ರು ಕಾಲ್ ಇದ್ದಾರೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲ ಕರೆ ಮಾಡ್ತಾ ಹಲೋ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಗುರುಪ್ರಸಾದ್ ಅಂತ ಗುರುಪ್ರಸಾದ್ ಎಸ್ ಗುರುಪ್ರಸಾದ್ ಅವರೇ ಮಾತಾಡಿ 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 ಗುರುಪ್ರಸಾದ್ ಅವರೇ ಹಲೋ ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ಓಕೆ ಸರ್ ಡೈರೆಕ್ಟ್ ಆಗಿ ಕೊನೆಯದಾಗಿ ಕೇಳುವಂಥದ್ದು ವಾಟ್ ನೆಕ್ಸ್ಟ್ ಅಂತ ಹೇಳಿ ಬೇಬಿ ಕುಂದರ್ ಅವರೇ ಈ ರೀತಿಯಾಗಿರುವಂಥ ಅವಹೇಳನಗಳು ಅನೇಕ ವಿಡಿಯೋಗಳು ಕೇವಲ ಗಣೇಶನಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲ ಕೆಲವು ಚಲನಚಿತ್ರಗಳ ವಿಡಿಯೋಗಳು ಅವಾಚ್ಯವಾಗಿ ನಿಂದನೆ ಮಾಡುವಂತದ್ದು ವೈ ಅಂತ ಹೇಳಿ ಯಾತಕ್ಕೋಸ್ಕರ ಟ್ರೋಲ್ ಆಗ್ತಾ ಬರುತ್ತೆ ಈ ಹಿಂದೂ ಸಂಘಟನೆಗಳು ಒಂದು ಬಿಯರ್ ಬಾಟಲ್ ದೇವರ ಫೋಟೋ ಹಾಕಿದ್ರೆ ಹಿಂದೂ ಸಂಘಟನೆ ಅದೇ ರೀತಿ ಇನ್ನು ಯಾವುದೋ ಬೇರೆ ಬೇರೆ ಬ್ಯಾನ್ ಇದು ಹಾಕಿದ್ರೆ ನಾನು ಸ್ಟಿಕ್ಕರ್ ಹಾಕಿದಾಗ ಎಷ್ಟೋ ಗಲಾಟೆ ಮಾಡಿದ್ರು ನೋಡಿರಬಹುದು ಆದ್ರೆ ಅಂತ ಹಿಂದೂ ಸಂಘಟನೆಯವರು ಇವತ್ತು ಒಂದು ಗಣೇಶನಿಗೆ ಗಣಪತಿಗೆ ಅವಮಾನ ಸಂದರ್ಭದಲ್ಲಿ ಈ ಹುಡುಗರು ಮಾಡಿದ ಅವಮಾನಕ್ಕೆ ಯಾವುದಕ್ಕೆ ಇವರು ಅದಕ್ಕೆ ಅದನ್ನು ವಿರೋಧಿಸಲಿಲ್ಲ ಏನು ಕಾರಣ ಆಗಿರ್ಬೋದು ಅದು ಹಿಂದೂ ಅದು ಅಜೆಂಡ ಇದೆ ಅವರ ಹಿಂದೆ ಅಜೆಂಡ ಹಿಂದ್ಗಡೆ ಯಾಕಂದ್ರೆ ರಮನಾಥ ಅವರು ಇಡೀ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಕಷ್ಟಕ್ಕೆ ಸಂಕಷ್ಟಕ್ಕೆ ಪರಿಹಾರ ಕೊಡ್ತಾ ಇದ್ದಾರೆ ಅದನ್ನು ಅವರಿಗೆ ನೋಡ್ಲಿಕ್ಕೆ ಆಗ್ತಾ ಇದೆ ಎಸ್ ನನ್ನ ಹತ್ರ ಹೇಳ್ತಾ ಇದ್ರೆ ನಾನು ಕರೆ ಮಾಡಿದ್ದೇನೆ ಹಿಂದೂ ಸಂಘಟನೆ ಅವರಿಗೆ ಬಿಜೆಪಿ ಮುಖಂಡರಿಗೆ ಕರೆ ಮಾಡಿದ್ದೇನೆ ಸರ್ ಈ ರೀತಿ ಆಪಾದನೆ ಇದೆ ಆರೋಪ ಇದೆ ಏನ್ ಹೇಳ್ತೀರಾ ಸ್ಪಷ್ಟೀಕರಣ ಕೊಡಿ ಸ್ಪಷ್ಟನೆ ಕೊಡಿ ಅನ್ನುವಂಥದ್ದು ಡೈರೆಕ್ಟ್ ಆಗಿ ಹೇಳ್ತಾರೆ ಎಲ್ಲ ಒಂದ್ ಕಡೆ ನವರೇ ಈ ರೀತಿ ಗಿಮಿಕ್ ಮಾಡ್ತಾ ಇದ್ರೆ ಅನ್ನುವಂಥದ್ದು ಏನಾದ್ರು ಪ್ರೂಫ್ ಕೊಟ್ಟಿದ್ದೇವಲ್ಲ ನಾವು ಇದು ಗಿಮಿಕ್ ಅಲ್ಲ ಪ್ರೂಫ್ ಕೊಟ್ಟಿದೆ ನಾವು ರೈಟ್ ಅವರ ಮನೋಸ್ಥಿತಿ ತೋರಿಸ್ತಾ ಅದರಲ್ಲಿ ಅವ್ರ ಏನು ಈ ಚುನಾವಣೆಯಲ್ಲಿ ಯಾವ ರೀತಿ ಮಾಡ್ಕೊಂಡು ಬಂದಾರೆ ಆದ್ರೆ ಅವರಿಗೆ ಚುನಾವಣೆಯಲ್ಲಿ ಗೆದ್ದಾಯ್ತಲ್ಲ ಇನ್ನು ಹಿಂದುತ್ವ ಬೇಡ ಇನ್ನು ಅವರಿಗೆ ಅವರದೇ ಒಬ್ಬರಿಗೆ ಅಟ್ಯಾಕ್ ಮಾಡ್ತಿರೋದು ಏನೇನೋ ಮಾಡ್ತಿರೋದು ಅಷ್ಟೇ ಇನ್ನು ಇನ್ನು ಅವರಿಗೆ ಹಿಂದುತ್ವ ಬೇಡ ಇನ್ನ ಧರ್ಮನೂ ಬೇಡ ಯಾವ್ದು ಬೇಡ ಒಂದು ತಿಳ್ಕೊಳ್ಬೇಕು ನೀವು ಎಷ್ಟು ಜಿಲ್ಲೆಯಲ್ಲಿ ರಮಾನಾಥ ರಾಯ್ ಅವರು ಒಂದು ದೇವಸ್ಥಾನ ಇರ್ಬೋದು ಒಂದು ದೈವಸ್ಥಾನ ಇರ್ಬೋದು ಒಂದು ಮಸೀದಿ ಇರ್ಬೋದು ಒಂದು ಚರ್ಚ್ ಇರ್ಬೋದು ಇದಕ್ಕೆ ಹೆಚ್ಚು ಅನುದಾನ ಕೊಟ್ಟಂತ ಒಬ್ಬ ರಾಜ್ಯಕ್ಕೆ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ರಮಣ ನೀವು ಅದು ತಿಳ್ಕೊಳ್ಬೇಕು ಯಾರಾದ್ರೂ ಬೇರೆ ವ್ಯಕ್ತಿಗಳು ಇವರ ಡೈರೆಕ್ಟ್ ಆಗಿ ಕೇಳ್ತಾ ಅಟ್ ದ ಸೇಮ್ ಟೈಮ್ ಬೇಬಿ ಪೂಜಾರಿ ಅವರೇ ಬೇಬಿ ಕುಂದರ್ ಅವರೇ ತಾವು ಹೇಳ್ತಾ ಇದ್ದೀರಾ ಈ ರೀತಿ ಅನುದಾನ ಕೊಟ್ಟಿದ್ದಾರೆ ಇಷ್ಟು ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿ ಜನತೆ ನೋಡ್ತಾ ಇದಾರೆ ಹಾಗಾದ್ರೆ ಯಾಕೆ ರಮನತ್ರಯ ರಾಯ್ ಅವರಿಗೆ ಈ ರೀತಿ ವ್ಯಂಗ್ಯವಾಗಿ ಮಾಡ್ತಾ ಇದ್ದಾರೆ ಅದು ಹೆಚ್ಚು ಯಾರು ಕೆಲಸ ಮಾಡ್ತಾರೆ ದೇವರ ಕೆಲಸ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವರ ಮೇಲೆ ಹೆಚ್ಚು ಒತ್ತಡ ಆಗ್ತಾರೆ ಅವ್ರ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ಒಂದು ಒಂದು ಸಂಘಟನೆಗೆ ಒಂದು ಸಂಘಟನೆಗೆ ರಮಾಣಾತ್ರವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ರಮಣತ್ರವನ್ನು ಮುಗಿಸ್ಬೇಕಂತ ಮಾಡಿದ್ದಾರೆ ರಾಜ್ಯಕ್ಕೆ ಸೋತಿರ್ಬಹುದು ಅವ್ರು ಯಾರು ಹೇಳ್ತಾರೆ ನಾನು ರಾಜ್ಯಕ್ಕೆ ಅಲ್ಲಿ ಸೋತಿರ್ಬಹುದು ನಾನು ಸತ್ತಿಲ್ಲ ರಮಾನ ಸತ್ತಿಲ್ಲ ರಮಾನಾಯಿ ಜೀವದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಜನ ಜಿಲ್ಲೆಯ ಜನ ಅವರಿಗೆ ಇನ್ನೊಂದು ಸಲ ಚುನಾವಣೆಯಲ್ಲಿ ಗೆಲ್ಲುವಂತ ಅವಕಾಶ ಮಾಡಿಕೊಡ್ತಾರೆ ಯಾಕಂದ್ರೆ ಅಂತ ಒಂದು ವ್ಯಕ್ತಿ ರಾಜ್ಯಕ್ಕೆ ಇರ್ಬೇಕು ಓಕೆ ಇತರ ಪಕ್ಷದವರು ನಿಂದನೆ ಮಾಡ್ತಾರೆ ಅನ್ನುವಂಥದ್ದು ತಾವು ನೈಜ ಸತ್ಯಾಂಶವನ್ನು ಯಾತಕ್ಕೆ ತೋರಿಸಲಿ ತೋರಿಸಿಕೊಳ್ಳಲಿಕ್ಕೆ ಸೋಲ್ತಾ ಇದ್ದೀರಾ ತೋರಿಸ್ತಾ ಇದ್ದೇವೆ ಅವರದ್ದು ಕುತಂತ್ರ ಜಾಸ್ತಿ ಆಯಿತು ಅಪಪ್ರಚಾರ ಜಾಸ್ತಿ ಆಯಿತು ಇನ್ನೇನು ಬೇರೆ ಬೇರೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಜನರ ಒಂದು ಏನು ಮನಸ್ಥಿತಿಯನ್ನೇ ಹಾಳು ಮಾಡುವಂಥ ಕೆಲಸ ಇಳಿದಿದ್ದಾರೆ ಅವರು ಆದ್ದರಿಂದ ರಾಜ್ಯಕ್ಕೆ ಮಾನತೆ ಮಾನವೀಯತೆಯಾಗಿ ಆಗಿ ಅಂತ ಒಂದು ವ್ಯಕ್ತಿ ಜಿಲ್ಲೆಯಲ್ಲಿ ಹಿಡಿದು ಯಾವುದೇ ಪಕ್ಷ ನೋಡಿ ನೀವು ಕೊನೆಯದಾಗಿ ಧರ್ಮೇಂದ್ರ ಕಳೆದ ಕೆಲವು ವರ್ಷಗಳಿಂದ ನಾನು ಗಮನಿಸ್ಕೊಂಡು ಬಂದಿದ್ದೇನೆ ಭಾಜಪದ ವಿಶೇಷವಾಗಿ ಇತ್ತಿನ ಯುವ ಜನಾಂಗ ಇತ್ತೀಚಿನ ಬಂದಿರುವಂಥ ಯುವ ಜನಾಂಗ ಏನಿದೆ ಅಂದ್ರೆ ಒಂಥರದ ಎಗ್ರೆಸಿವ್ ಪಾಲಿಸಿಯನ್ನು ಅನ್ವಯಿಸ್ಕೊಂಡು ಬರ್ತಾ ಇದೆ ಒಬ್ಬನನ್ನು ಕ್ರಿಟಿಸೈಸ್ ಮಾಡೋದು ಅದು ಕಾಂಗ್ರೆಸ್ ಏನು ಕಡಿಮೆ ಅಂತ ಅಲ್ಲ ಆದ್ರೆ ಕಂಪೇರ್ ಟು ಬಿಜೆಪಿ ಇದು ವಿಶೇಷ ಆಯಿತು ವಿಶೇಷ ಆಯಿತು ಒಬ್ಬನನ್ನು ಕೀಳಾಗಿ ಮಾತಾಡೋದು ಒಬ್ಬನ ಏನಾದರೂ ಬರೆದ್ರೆ ಅದಕ್ಕೆ ಇನ್ನೊಂದು ಏನು ತಪ್ಪಿದ್ರೆ ನೀನು ದೇಶದ್ರೋಹಿ ಮೋದಿ ಬಗ್ಗೆ ಏನಾದರೂ ಅವ್ರ ತಪ್ಪುಗಳನ್ನ ಏನಾದರೂ ಹೇಳಿದರೆ ನೀನು ಧರ್ಮ ವಿರೋಧಿ ಇಂಥದ್ದು ತುಂಬ ವಿಶೇಷ ಆಯ್ತಪ್ಪ ವಿಶೇಷ ಅಂದರೆ ನೋಡುವಾಗ ನಮ್ಗೆ ಅನಿಸ್ತದೆ ಈಗ ಉದಾಹರಣೆ ನಾನೇ ನಾನು ಈ ಸತ್ರು ಕಾಂಗ್ರೆಸ್ಗೆ ಓಟಾಕುವನಲ್ಲ ನಾನು ಬೇರೆ ಪಕ್ಷಕ್ಕೆ ಓಟಾಕುವಲ್ಲ ನನ್ನ ಪಕ್ಷ ನಿಲ್ಲದಿದ್ರೆ ನಾನು ಧೈರ್ಯವಾಗಿ ಬಿಜೆಪಿಗೆ ಹಾಕುವಂತ ವ್ಯಕ್ತಿ ಆದ್ರೆ ಇವತ್ತು ನಾನು ಅನಿಸ್ಕೊಂಡು ಆಲೋಚನೆ ಮಾಡ್ತಾ ಇದ್ದೇನೆ ಇದು ಯಾವ ರೀತಿಯಲ್ಲಿ ಇದಕ್ಕೆ ನಾವಿನ್ನು ಸಪೋರ್ಟ್ ಮಾಡುದಪ್ಪ ಇಂಥ ಹುಡುಗರು ಮುಂದಕ್ಕೆ ಈ ಜನಾಂಗಕ್ಕೆ ಯಾವ ತರದ ಪ್ರೇರಣೆ ಆಗ್ತಾರೆ ನನಗೆ ಬಾರಿ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ನಾವು ಜನಸಂಘದಿಂದ ಬೆಳೆದು ಬಂದವರು ನಮ್ಗೆ ಈ ತರದ ಶಿಕ್ಷಣವನ್ನು ಎಲ್ಲೂ ಕೊಟ್ಟಿಲ್ಲ ನಾವು ಸಂಘ ಪರಿವಾರದಿಂದ ಬಂದವರು ಸಂಘ ಪರಿವಾರದಲ್ಲಿ ಈ ಥರದ ಶಿಕ್ಷಣವನ್ನು ಎಲ್ಲೂ ಕೊಟ್ಟಿಲ್ಲ ಇನ್ನೊಬ್ಬನನ್ನ ಅವಹೇಳನ ಮಾಡಬೇಕು ಧರ್ಮ ವಿರೋಧ ನೀತಿಯನ್ನು ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇವರು ಮಾಡ್ತಿರೋದನ್ನ ನೋಡಿದ್ರೆ ಇವರು ಇವರಿಗೆ ಧರ್ಮಕ್ಕಿಂತ ರಾಜಕೀಯದ ಒಂಥರದ ವಿಶೇಷವಾದ ಏನೋ ಒಂಥರದ ಅಮಲಲ್ಲಿದ್ದಾರೆ ಇವರು ತಪ್ಪಿಕೊಂಡಿದ್ದಾರೆ ನೋಡಿ ನಿಮ್ಗೆ ಇನ್ನೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಪ್ಪತ್ತು ಅದೇ ಆ ಹಿಂದಿರ ಆ ಒಂದು ಪೀಕ್ ಅವರಲ್ಲಿ ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಏನು ಅವತ್ತು ಮಾಡಿದಾರಾ ಇವತ್ತು ಅದನ್ನೇ ಬಿಜೆಪಿ ಜೆ ಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಆವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ಆಡಳಿತ ಆಡಳಿತ ಇವತ್ತು ಬಿಜೆಪಿ ಆ ದೇಶದಲ್ಲಿ ಪೂರ್ತಿ ಆಡಳಿತ ಇನ್ನೂ ತಗೊಂಡಿಲ್ಲ ಅಂತ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿದೆ ಇವತ್ತು ವಿರೋಧ ಪಕ್ಷದ ಐವತ್ತೈದು ಸ್ಥಾನವನ್ನು ಪಡ್ಕೊಳ್ಳೋಕೆ ಅದಕ್ಕೆ ಆಗಿಲ್ಲ ಅಂತ ಹೇಳುವಾಗ ಇನ್ನು ಬಿಜೆಪಿ ಲೆಕ್ಕದ್ದು ಸ್ವಾಮಿ ಆದ್ರಿಂದ ನಾನು ಬಿಜೆಪಿಯ ನಾಯಕರುಗಳಿಗೆ ಏನು ಇವತ್ತು ಮೊದಲಿಂದ ದುಡಿದು ಬಂದಿದ್ದಾರೆ ಒಬ್ಬ ಪ್ರಾಮಾಣಿಕ ಹಿಂದುತ್ವವಾದಿ ಹಿಂದುತ್ವವಾದಿಗಿಂತ ಪ್ರಾಮಾಣಿಕ ರಾಷ್ಟ್ರೀಯವಾದಿ ಯಾರಿದ್ದಾರೆ ಈ ಹುಡುಗರನ್ನ ಹದ್ದುಬಸ್ತಲ್ಲಿ ಇಡುವಂತ ಪ್ರಯತ್ನ ಮಾಡಿ ದಯವಿಟ್ಟು ಈ ತರದ ಒಂಥರದ ಇನ್ನೊಬ್ಬನನ್ನ ಅವಹೇಳನ ಮಾಡಿ ಇಬ್ಬ ಇನ್ನೊಬ್ಬನನ್ನ ತುಚ್ಛವಾಗಿ ಕಂಡುಕೊಂಡು ತಾನೇ ಶ್ರೇಷ್ಠ ಎನ್ನುವಂತ ಒಂದು ವಾತಾವರಣ ಇದೆ ನೋಡಿ ಅದನ್ನ ಬದಲು ಮಾಡಿ ಇದು ಮುಂದಕ್ಕೆ ತುಂಬಾ ಕಷ್ಟಕ್ಕೆ ದಾರಿ ಮಾಡಿ ಕೊಡುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ನಾನು ಅದರಿಂದ ಬಂದವನಾಗಿರುತ್ತೆ ನೋವಾಗುತ್ತೆ ನಮ್ಗೆ ಕೂಡ ಅದರಿಂದ ದಯವಿಟ್ಟು ಹಿಂದುತ್ವವನ್ನ ರಾಜಕೀಯವಾಗಿ ಬಳಸಬೇಡಿ ಹಿಂದುತ್ವ ಅದರ ಪಾಡಿಗೆ ಬಿಟ್ಟುಬಿಡಿ ಹಿಂದುತ್ವ ಯಾವತ್ತು ಅದಕ್ಕೆ ಸಾವಿಲ್ಲದಂಥದ್ದು ಅದು ಅಜರಾಮರ ಅನೇಕ ಜ ಬಂದು ಹೋದವು ಹಿಂದುತ್ವ ನಡೆಸಲಿಕ್ಕೆ ಆಗಿಲ್ಲ ಇವರು ಇನ್ನು ನಾವು ರಕ್ಷಣೆ ಮಾಡ್ತೇವೆ ನಮ್ಮಿಂದಲೇ ಹಿಂದುತ್ವ ಉಳಿದಿದೆ ಅದು ಬಿಟ್ಟು ಬಿಡಿ ಓಕೆ ಸರ್ ಎಸ್ 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 ಕುಮಾರ ಕೊನೆದಾಗಿ ಸರ್ ಕುಮಾರ್ ಮಾಲೆ ಅಲ್ಲ ನಾನು ನಾನು ಹೇಳ್ಬೇಕಾದ್ರೆ ಇವತ್ತು ನಾನು ಕೂಡ ಅಷ್ಟೇ ಬಿ ಜೆ ಪಿಯಲ್ಲೇ ಇದ್ದವನು ಬಿ ಜೆ ಪಿಗಾಗಿ ದುಡ್ದವನು ಆದರೆ ಇವತ್ತು ಹಿಂದುತ್ವ ಹಿಂದುತ್ವ ಹಿಂದುತ್ವದ ಹೆಸರು ಹೇಳಿಕೊಂಡು ಮಾತ್ರ ಬಿ ಇವತ್ತು ಬಂದಿದೆ ಆದರೆ ಇವತ್ತು ರಮಣ ಅವರನ್ನು ಇವತ್ತು ಏನೋ ಒಂದು ಅವಹೇಳನ ಮಾಡಿದ್ದಾರೆ ನಿಜವಾಗಿ ಹೇಳ್ಬೇಕಾದ್ರೆ ಇಷ್ಟು ಎಮ್ ಎಲ್ ಎ ಇದ್ರು ಇಷ್ಟು ರಾಜಕೀಯ ವ್ಯಕ್ತಿಗಳಿದ್ರು ಆದ್ರೆ ಅವರ ದುರ್ದಷ್ಟು ಯಾರು ದುಡಿಲಿಕ್ಕಿಲ್ಲ ಇನ್ನು ಮುಂದಕ್ಕೂ ಕಷ್ಟ ಇದೆ ದುಡಿಲಿಕ್ಕೆ ಅವರ ದುರ್ದಷ್ಟು ಮತ್ತೆ ಏನೋ ಒಂದು ಇವರು ಹೇಳಿದಾಗೆ ಏನೋ ಒಂದು ಸೋತಿದ್ದಾರೆ ಅಂತ ಆದ್ರೆ ಅವರು ಸೋತ ಒಂದು ಕಾರಣ ಯಾವ ವ್ಯಕ್ತಿಯಿಂದನಲ್ಲ ಯಾವ ಒಂದು ದುರುದ್ದೇಶ ಅಲ್ಲ ಯಾವ ಒಂದು ಪ್ರಶ್ನೆ ಉತ್ತರದಿಂದನಲ್ಲ ಖಾಲಿ ಒಂದು ಮೋದಿಯ ಅಲೆಯಿಂದ ಮಾತ್ರ ಅವರು ಸೋತಿದ್ದಾರೆ ಅದು ನಾನು ಯಾವಾಗ ಯಾರು ಕೇಳಿದ್ರು ನಾನು ಅದನ್ನು ಹೇಳ್ತೇನೆ ಯಾಕೆಂದ್ರೆ ಯಾರೇ ವ್ಯಕ್ತಿಗಳು ಸೋತಿ ನಾನು ಕಡೆಯ ದಿನ ಮಿಥುನ್ ರೈ ಅವರ ಇದಕ್ಕೂ ಕೂಡ ಹೇಳಿದ್ದೇನೆ ಮೋದಿಯ ಅಲೆ ಒಂದೇ ಕಾರಣ ಅಥವಾ ಯಾರೇ ಒಂದು ಇದ್ದು ನಿಂತು ಸೋತವರ ಇವತ್ತು ರಮಣತ್ರಯ್ರು ಆದ್ರೆ ಇಂತ ಒಂದು ರಮಣತ್ರಯವರಿಗೆ ಏನೋ ಒಂದು ಬೇಡದ ಇದು ಮಾಡಿದರೆ ಅವರಿಗೆ ನಿಜವಾಗಿ ಹೇಳ್ಬೇಕಾದ್ರೆ ಶಿಕ್ಷೆ ಆಗ್ಲೇಬೇಕು ಮತ್ತೆ ನಾನು ಪ್ರತಿಯೊಬ್ಬನ ಹತ್ರ ಹೇಳ್ತೇನೆ ಹಿಂದೂ ಧರ್ಮವನ್ನು ಅವಹೇಳನ ಮಾಡಬೇಡಿ ಅಂತ ನಾನು ನಿಮ್ಮ ಈ ಇದರ ಮುಖಾಂತರ ಓಕೆ ಸರ್ ಬೇಬಿ ಸರ್ ನೋಡಿ ಆರಾಧ್ಯ ಅಪಾಸೆ ಮಾಡಿ ಹಿಂದೂಗಳ ಭಕ್ತಿ ಭಾವನೆಗೆ ಧಕ್ಕೆ ತೆರೆಸಂತ ಕಿಡಿಗೇಡಗಳನ್ನು ಕೂಡಲೇ ಬಂಧಿಸಬೇಕು ರಮಣತ್ರಯವರಿಗೆ ವೈಯಕ್ತಿಕವಾಗಿ ಅವರ ಮನಸ್ಸು ಕೂಡ ನೋವಾಗಿದೆ ಗಣೇಶನಿಗೆ ಮಾಡಿದಂಥ ಅವಮಾನ ಇನ್ನು ಯಾವ ದೇವರು ಕೂಡ ಆಗಬಾರ್ದು ಇದು ಇದಕ್ಕೆ ಇಲ್ಲಿಗೆ ನಿಲ್ಲಬೇಕು ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಯಾರೆಲ್ಲ ಟ್ರೋಲ್ ಮಾಡಿದ್ದಾರೆ ಯಾರೆಲ್ಲ ವಾಟ್ಸಪ್ ಜಾಲತಾಣ ಮಾಡಿದ್ದಾರೆ ಅವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅವರನ್ನು ಕೂಡಲೇ ಬಂಧಿಸಬೇಕು ಆಗ ಮಾತ್ರ ಇನ್ನು ಮುಂದೆ ಯಾರು ಹಾಕುವವರಿಗೆ ತಡೆ ಆಗ್ತದೆ ಇದು ಕಂಟಿನ್ಯೂ ಹಾಕಿ ಹೋಗ್ತಾ ಇರ್ತದೆ ಇದಕ್ಕೆ ಒಂದು ತಡೆ ಇರಬೇಕು ಎಸ್ 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 ವೀಕ್ಷಕರು ಇದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದ್ದಂತಹ ವಿಡಿಯೋ ಮಾಜಿ ಸಚಿವರು ಮಾಜಿ ಶಾಸಕರು ರಮನಾಥ್ ರೈ ಅವರನ್ನು ಗಣಪತಿ ದೇವರಿಗೆ ಹೋಲಿಕೆ ಮಾಡಿರುವಂಥದ್ದು ಈ ಬಾರಿ ಚೌತಿ ಬೇಗ ಬಂದಿದೆ ಅನ್ನುವಂಥದ್ದು ವಿಸರ್ಜನೆ ಆಗಿದೆ ವಿಸರ್ಜನೆ ಆಗ್ತಾ ಇದೆ ಅನ್ನುವಂಥದ್ದು ರಮನಾಥ್ ರೈ ಅವರಿಗೆ ಹೋಲಿಕೆ ಮಾಡಿರುವಂತಹ ಅಪಹಾಸ್ಯ ನಿಂದನೆ ವ್ಯಂಗ್ಯವಾಗಿರುವಂಥದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ಹಿಂದೂ ಆಚರಣೆ ವಿಚಾರ ಸಂಪ್ರದಾಯ ಸಂಸ್ಕೃತಿ ಅನ್ನುವಂಥದ್ದು ಮರ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕಾಗುತ್ತೆ ಹಾಕಿರುವಂಥದ್ದು ಕೂಡ ಎಲ್ಲ ಎವಿಡೆನ್ಸ್ಗಳು ಕೂಡ ಇದೆ ಹಿಂದೂ ಸಮಾಜ ಬಾಂಧವರೇ ಎಲ್ಲ ಒಂದ್ ಕಡೆ ತುಂಬಾನೇ ಪ್ರೀತಿ ಇದೆ ಅಂತ ಕಾಣುತ್ತೆ ರಮನಾಥ ಅವರಿಗೆ ಗಣಪತಿ ದೇವರನ್ನು ಹೋಲಿಕೆ ಮಾಡಿದ್ದಾರೆ ರಮಣತ್ ಅವರು ಕೂಡ ಧನ್ಯವಾದಗಳು ಅಂತ ಹೇಳಿದ್ದಾರೆ ಆದ್ರೆ ಮನಸ್ಥಿತಿಯನ್ನು ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಇಡೀ ರಾಜ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಪ್ರವಾಹದಿಂದ ಆ ಸಂದರ್ಭದಲ್ಲಿ ಜನಪ್ರತಿನಿಧಿ ಮುಖಂಡರು ಹೋಗ್ತಾ ಇದ್ದಾರೆ ಅವರಿಗೆ ಸಾಂತ್ವನ ಕೊಡ್ತಾ ಇದ್ದಾರೆ ಕಷ್ಟ ಪಡ್ತಾ ಇದ್ರೆ ಕಷ್ಟ ಪಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಧೈರ್ಯ ತುಂಬ್ತಾ ಇದಾರೆ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇದ್ದರೆ ಇಲ್ಲಿ ಕಮೆಂಟ್ ಆಗಿರುವಂತಹ ಯುವಕರು ಹೋಗಿ ಅಂತ ಕೆಲಸ ಮಾಡ್ಬೋದಿತ್ತು ಮಾಡ್ತಾ ಇಲ್ಲ ನಾಚಿಕೆ ಗೇಡಿನ ವಿಷಯ ಅದನ್ನು ಕೂಡ ರಮಣಾತ್ರೆಯವರ ಬಗ್ಗೆ ಎಲ್ಲೋ ಒಂದ್ ಕಡೆ ಮಾತಾಡಬೇಕು ಗಣಪತಿ ಅವರಿಗೆ ಹೋಲಿಕೆ ಮಾಡಿದರೆ ಎಸ್ ಅವರು ಜಕ್ರಿಬೆಟ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ಮಾಡ್ತಾರೆ ತಮ್ಗೆ ಇದೆಯಾ ಕಮೆಂಟ್ ಹಾಕಿದ ಅವರಿಗೆ ಅನ್ನುವಂಥದ್ದು ನಾಗಮಂಡಲ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ದೇವಸ್ಥಾನಗಳಿಗೆ ಅನೇಕ ದೇಣಿಗಳನ್ನು ನೀಡಿದ್ದಾರೆ ಅನುದಾನ ಕೊಟ್ಟಿದ್ದಾರೆ ಅಂತಹ ವ್ಯಕ್ತಿ ಅದೇ ಎಲ್ಲೋ ಒಂದ್ ಕಡೆ ಅಪಪ್ರಚಾರ ಮಾಡಿದರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಯಾರನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಸಮರ್ಥನೆ ಮಾಡ್ಕೊಳ್ಳೋದಂತದ್ದು ಏನಿಲ್ಲ ಆದ್ರೆ ಒಂದು ಮಾತ್ರ ಸತ್ಯ ತಮ್ಮ ಧರ್ಮ ತಮ್ಮ ಧಾರ್ಮಿಕತೆ ತಮ್ಮ ನಂಬಿಕೆ ತಮ್ಮ ಆಚಾರ ವಿಚಾರಗಳನ್ನು ಸ್ವಲ್ಪ ಗೌರವಿಸಿ ಎಲ್ಲೋ ಒಂದ್ ಕಡೆ ಇತರರಿಗೆ ಬೊಟ್ಟು ಮಾಡ್ತೀರಾ ಆ ನಮ್ಮ ಧರ್ಮ ಹಾಳಾಗಿದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥ ನಿಜವಾಗ್ಲೂ ಕೂಡ ತಮ್ಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲ ತಮ್ಮ ಜನತೆಗೆ ಗೌರವ ಕೊಡಲಿ ಗೊತ್ತಿಲ್ಲ ತಮ್ಮ ದೇವರುಗಳಿಗೆ ಗೌರವ ಕೊಡಲಿ ಗೊತ್ತಿಲ್ಲ ಆಚಾರ ವಿಚಾರ ನಂಬಿಕೆಗಳಿಗೆ ಗೌರವ ಕೊಡಲಿಕ್ಕೆ ಗೊತ್ತಿಲ್ಲ ಇತರರನ್ನು ಹಿಯಾಳಿಸಿ ಬೊಟ್ಟು ತೋರಿಸಿ ಏನು ಮಾಡುವಂಥದ್ದು ಏನಿಲ್ಲ ನಿಜವಾಗ್ಲೂ ಕೂಡ ಇದು ನಾಚಿಕೆಗೇಡಿನ ವಿಷಯ ಇಂತಹ ಸಂದರ್ಭದಲ್ಲಿ ರಮಣತ್ರಯವರಿಗೆ ನಿಂದನೆ ಮಾಡಿದವರು ಅವಾಚ್ಯ ಶಬ್ದಗಳು ಈ ರೀತಿ ವ್ಯಂಗ್ಯವಾಗಿ ಆಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಶಯ ಅದೇ ರೀತಿ ಕಾಂಗ್ರೆಸ್ನ ಅಧ್ಯಕ್ಷರೆಲ್ಲರೂ ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಫೈಲ್ ಮಾಡಿದರೆ ದೂರು ದಾಖಲು ಮಾಡಿದರೆ ಒಳ್ಳೆಯ ವಿಷಯ ಇಂತಹ ರಾಜಕೀಯ ಮುಖಂಡರಿಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ಅಂಡ್ ಇದು ಈ ಹೊತ್ತಿನ ವಿಶೇಷ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ ಕುಮಾರ್ ಮಾಲೆಮಾರ್ ಅವರು ಹಿಂದೂ ಸಂಘಟನೆ ಮುಖಂಡರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದೇ ರೀತಿ ಬೇಬಿ ಕುಂದ್ರ ಅವರು ಕಾಂಗ್ರೆಸ್ ಮುಖಂಡರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಸೋ ಮಚ್ ಎಸ್ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಇದೇ ನಾ ಸಂಸ್ಕೃತಿ ಇದೇ ನಾ ಸಭ್ಯತೆ ಸ್ವಲ್ಪ ಸಂಸ್ಕೃತಿ ಇರಲಿ ಸಭ್ಯತೆ ಕೂಡ ಸ್ವಲ್ಪ ಇರಲಿ ಅನ್ನುವಂಥದ್ದು ಯಾವತ್ತು ಕೂಡ ಈ ರೀತಿ ಕಿಡಿಗೇಡಿಗಳ ಥರ ವರ್ತಿಸಬೇಡಿ ತಮ್ಮ ಧರ್ಮಕ್ಕೆ ಸ್ವಲ್ಪವಾದರೂ ಕೂಡ ಗೌರವ ಕೊಡಿ ಸನ್ಮಾನ ಕೊಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಸುದ್ದಿ ಆಗೋ ಮಂಜೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ರಾಜಕೀಯ ಎಲ್ಲವನ್ನೂ ಕೂಡ ಅಗತ್ಯ ಇದೆ